ಮಾಡ್ತಾ ಹೋಗ್ತೇವೆ ಮೋರ್ಸ್ ಇರುತ್ತೆ ಇವಾಗ ನಮಗೆ ಬ್ಯಾಕ್ ತುಂಬಾ ಮುಖ್ಯ ಇರೋದ್ರಿಂದ ಆಪರೇಷನ್ ಮಾಡಿದಾಗ ಕೂಡ ಕೆಲವೊಮ್ಮೆ ಸಕ್ಸಸ್ ಅನ್ನೋದು ಆಗೋದಿಲ್ಲ ಟೆಸ್ಟ್ ನಲ್ಲಿ ಬಂದು ಆ ಪಾಸಿಟಿವ್ ಎನರ್ಜಿ ಅನ್ನೋದು ಇದೆ ಅದಕ್ಕಾಗಿನೇ ರುದ್ರಾಕ್ಷಿ ಬಂದು ಅದನ್ನ ಅಬ್ಸರ್ವ್ ಮಾಡ್ತಾ ಇದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅದು ವ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಇವತ್ತಿನ ದಿನ ನಾನು ಬಂದಿದ್ದೀನಿ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಹತ್ರ ಸೊ ಮೆಟ್ರೋ ಸ್ಟೇಷನ್ ಹತ್ರ ಮೆಟ್ರೋ ಇಳಿದ ತಕ್ಷಣ ಸ್ವಲ್ಪ ಮುಂದೆ ಬಂದು ಫಸ್ಟ್ ಮೇನ್ ರೋಡಲ್ಲಿ ಈ ಸಿರಾಕೇರ್ ಅನ್ನೋದು ಒಂದು ಕಂಪನಿ ಇದೆ ಸ್ನೇಹಿತರೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅದರಲ್ಲೂ ಝೀರೋ ಇನ್ವೆಸ್ಟ್ಮೆಂಟು ಸೊ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ತಾ ಇಲ್ಲ ನಾವಿಲ್ಲಿ ಸೊ ಕಂಪ್ಲೀಟಾಗಿ ಝೀರೋ ಸೊ ಜಸ್ಟ್ ನಾವಿಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ನಮಗಿಲ್ಲಿ 4-5 ತರಹದ ಥೆರಪಿಗಳನ್ನು ಕೊಡ್ತಾರೆ ಸೊ ಆ ಥೆರಪಿ ತೆಗೆದುಕೊಂಡ್ರೆ ಸಾಕು ನಿಮಗೆ ಆರಾಮ್ಸೆ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ ಸಾಕಷ್ಟು ಜನ ಇದ್ರ ಬೆನಿಫಿಟನ್ನು ತೊಗೊಂಡಿದ್ದಾರೆ ಸೊ ಬನ್ನಿ ಒಳಗಡೆ ಹೋಗೋಣ ಇದ್ರ ಬೆನಿಫಿಟ್ಸನ್ನು ನಿಮ್ಗೆ ಇನ್ ಕೇಸ್ ನೀವೇನಾದರೂ ತೊಗೋಬೇಕು ಅಂತಿದ್ರೆ ಖಂಡಿತ ನೀವು ಕೂಡ ಇದ್ರ ಬೆನಿಫಿಟ್ಸನ್ನು ಪಡ್ಕೋಬಹುದು ಬನ್ನಿ ಒಳಗೆ ಹೋಗೋಣ ನಮಸ್ತೆ ಆಚೆಯಿಂದ ಬರ್ತೀವಿ ನಮ್ಮ ಬಾಡಿಯಲ್ಲಿ ಬೇರೆ ರೀತಿ ಒಂದು ಸೆಲ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಬಂದು ಇದನ್ನ ಅದನ್ನ ಸ್ಪ್ರೇ ಮಾಡ್ತೀವಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಇದನ್ನ ನಾವು ಸ್ಪ್ರೇ ಮಾಡುವಾಗ ರೊಟೇಟ್ ಮಾಡ್ತಾ ಬನ್ನಿ ಬಾಡಿನ ಬನ್ನಿ ಮೇಡಮ್ ನೆಕ್ಸ್ಟ್ ಕುತ್ಕೊಳ್ಳಿ ನಿಮ್ಮ ಬಾಡಿ ಟೆಂಪರೇಚರ್ ನ ಚೆಕ್ ಮಾಡ್ತೀವಿ ಓಕೆ ಇದು ನಿಮ್ಮ ಆಕ್ಸಿಜನ್ ಚೆಕ್ ಮಾಡೋದು ಇದು ನಮ್ಮ ಸ್ಟೀಮರ್ ಅಂತ ಇದು ಇವಾಗ ಎಷ್ಟು ಹೆಚ್ಚಾಗಿ ಅಪ್ಪ ಮಂದಿರಿಗೆ ಸೈನಸ್ ಪ್ರಾಬ್ಲಮ್ಸು ಇಲ್ಲ ಆಚೆ ಹೋಗ್ಬಿಟ್ಟು ಬಂದಾಗ ಈ ಒಂದು ಕೋವಿಡಿಂದ ಬಂದು ಎಷ್ಟೋ ರೀತಿ ಪ್ರಾಬ್ಲಮ್ಸ್ಗಳನ್ನು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಫಸ್ಟ್ ಆಫ್ ಆಲ್ ಸ್ಟೀಮರ್ ಅನ್ನೋದು ಅವ್ರಿಗೆ ಕೊಡ್ತೀವಿ ಇದನ್ನು ಚೆನ್ನಾಗಿ ಇನ್ನೇರು ನೀವು ತೊಗೊಳ್ತಾ ಇರ್ಬೇಕು ಇನ್ನೇಲ್ ಮಾಡ್ಬೇಕು ಇನ್ನೇಲ್ ಮಾಡುವಾಗ ಏನು ಒಂದು ಸೆಲ್ಸ್ ಇರೋ ಆ ಸೆಲ್ಸಲ್ಲಿ ಏನಾಗುತ್ತೆ ಡೆತ್ ಆಗ್ತಾ ಹೋಗುತ್ತೆ ಅವಾಗ ಬೇರೆಯವ್ರಿಗೆ ನಮಗೆ ಬಂದು ನಮ್ಮಿಂದ ಪ್ರಾಬ್ಲಮ್ಸ್ ಅವ್ರಿಗೆ ಆಗೋಕ್ಕಂತ ಚಾನ್ಸಸ್ ಇಲ್ಲ ಮಾಡಿ ಬಾಯಿ ಓಪನ್ ಮಾಡಿ ತಗೊಳ್ಳಿ ಇನ್ನೇರು ಚೆನ್ನಾಗಿ ತಗೊಳ್ಳಿ ಹಾಗೆ ಚೆನ್ನಾಗಿ ಸ್ವೆಟ್ ಆದಾಗ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆಯೋ ಇಲ್ಲ ಏನಾದರೂ ಒಂದು ವೈರಸ್ ಇದ್ರೂ ಕೂಡ ಬೇಗ ಡೆತ್ ಅನ್ನೋದು ಆಗ್ಬಿಡುತ್ತೆ ಸೈಡ್ ಸೈಡ್ಗೆ ಕೊಡಿ ನಮಸ್ತೆ ಮ್ಯಾಮ್ ನಮಸ್ತೆ ಇವಾಗ ನಾವು ಒಳಗೆ ಅಂತ ಹೇಳಿದ್ರೆ ಆಚೆಯಿಂದ ಬರುವಂತ ಪ್ರತಿಯೊಬ್ಬರಿಗೂ ಸಹ ಈ ತರ ಸ್ಟೀಮ್ ಕೊಡ್ತೀವಿ ಬಾಡಿ ಟೆಂಪರೇಚರ್ ಚೆಕ್ ಮಾಡ್ತೀವಿ ಮತ್ತೆ ಅದು ಮೆಡಿಕಲ್ ಡಿವೈಸ್ ಅಂತ ಹೇಳ್ಬಿಟ್ಟು ಅಸಿಡಿಕ್ ವಾಟರ್ನ ಫುಲ್ ಓಲ್ಡ್ ಬಾಡಿಗೆ ಸ್ಪ್ರೇ ಮಾಡ್ತೀವಿ ಮತ್ತೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳ್ಬಿಟ್ಟು ಈ BMI ಮಿಷಿನ್ ಅಂತ ಹೇಳ್ಬಿಟ್ಟು BMI ಅನ್ನೋದು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವ ತರ ಫ್ಯಾಟ್ಗಳಿದೆ ಇವಾಗ ವಿಸ್ರಲ್ ಫ್ಯಾಟ್ ಇರುತ್ತೆ ಬಾಡಿ ಫುಲ್ ಒಬಿಸಿಟಿ ಇರುತ್ತೆ ಅವಾಗ ಇದನ್ನಲ್ಲಿ ನಾವು ಚೆಕ್ ಮಾಡಿದಾಗ ಅವ್ರಿಗೆ ಯಾವ ತರ ಒಬಿಸಿಟಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಆ ಒಂದು ಸ್ಲಿಪ್ ಮುಖಾಂತರ ನಾವು ಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಏನೇನ್ ಥೆರಪಿ ಕೊಟ್ರೆ ಆದಷ್ಟು ಬೇಗ ಅವ್ರಿಗೆ ಗುಣ ಆಗುತ್ತೆ ಕೆಲವ್ರಿಗೆಲ್ಲ 14 ಇರುತ್ತೆ ಕೆಲವ್ರಿಗೆ 17 ಇರುತ್ತೆ ಅವಾಗ ಹಾಟಲ್ಲಿ ಇರುವಂತ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಲಂಗ್ಸ್ಗೆ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಕಿಡ್ನಿಗೆ ಪ್ರಾಬ್ಲಮ್ ಬರುತ್ತೆ ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವೊಂದು ಸ್ಕ್ಯಾನರ್ ಅಂತ ಹೇಳಿದ್ರೆ ಬಾಡಿ ಈ BMI ಚೆಕ್ ಮಾಡಿಬಿಟ್ರೆ ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಥೆರಪಿ ಕೊಡ್ತೀವಿ ವಾಟರ್ ಥೆರಪಿನೂ ಇರುತ್ತೆ ಮ್ಯಾಟ್ ಥೆರಪಿನೂ ಇರುತ್ತೆ ಅಂಡ್ ಅದರ ಟ್ರೀಟ್ಮೆಂಟ್ನ ಹಂಗೆ ಮೂವ್ ಮಾಡ್ತೀವಿ ಫೈಲ್ ಮೂವ್ ಮಾಡ್ಕೊಂಡು ಆ್ಯಕ್ಚುಲಿ ಈ ಮಿಷಿನಲ್ಲಿ ಇದರಲ್ಲೇ BMI ಅಂತ ಹೇಳಿದ್ರೆ BP ಮಿಷಿನ್ ಇದರಲ್ಲೇ ಸೆಟ್ ಮಾಡಿದ್ದೀವಿ ನೆಕ್ಸ್ಟ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಮಿಷಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಹೋಲ್ ಬಾಡಿನ ಸ್ಕ್ಯಾನ್ ಮಾಡುತ್ತೆ ಓಕೆ ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಅನ್ನೋದು ಕೊಡುತ್ತೆ ಅವಾಗ ಇದರಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇದೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ನಾವು ಯಾವ ಥರ ಫುಡ್ ಸಿಸ್ಟಮ್ ಮೈಂಟೈನ್ ಮಾಡಬೇಕು ಅನ್ನೋದು ಬರುತ್ತೆ ವಿಸ್ರಲ್ ಫ್ಯಾಟ್ ಎಷ್ಟಿದೆ ಬಾಡಿಯಲ್ಲಿ ಎಲ್ಲೆಲ್ಲ ಕೊಲೆಸ್ಟ್ರಾಲ್ ಇದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಡೀಟೇಲ್ ಬಂದ್ಬಿಡುತ್ತೆ ಈ ಮಿಷಿನ್ ನಮ್ಮನ್ನು ಸ್ಕ್ಯಾನ್ ಮಾಡುತ್ತೆ ನಮ್ಮ ಹೋಲ್ ಬಾಡಿನ ಸ್ಕ್ಯಾನ್ ಮಾಡಿ ಡೀಟೇಲ್ ಅನ್ನೋದು ಕೊಡುತ್ತೆ
ನಮಸ್ತೆ ಮದರ್ ಚೇರ್ ಅಂತ ಮದರ್ ಚೇರ್ ಚೇರ್ ಸ್ಟೋನ್ ಚೇರ್ ಅಂತ ಹೇಳ್ಬಿಟ್ಟು ಇದ್ರ ನೀವು ಫೀಲ್ ಮಾಡಿದಾಗ ನಮ್ಮ ದೇಹದಲ್ಲಿ ಇರುವಂತ 26 ಆರ್ಗನ್ಸ್ ನರ್ವಸ್ ಇರ್ತಾವ ಆ ನರ್ವಸ್ ಸಿಸ್ಟಮ್ ಅಲ್ಲ ಆಕ್ಟಿವೇಟ್ ಮಾಡುತ್ತೆ ಎನರ್ಜಿ ಕೊಡುತ್ತೆ ಮತ್ತೆ ಕೆಲವೊಂದೆಲ್ಲ ಜಾಯಿಂಟ್ ಪೇನ್ ಇರುತ್ತೆ ಅಂತ ಹೇಳ್ತಾರೆ ಮತ್ತೆ ಮಂಡಿ ನೋವು ಇದೆ ಅಂತ ಹೇಳ್ತಾರೆ ಒಬ್ರು ಬಂದು ನಮಗೆ ಆಯಿಲ್ ಹಾಕ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟು ಮಸಾಜ್ ಮಾಡ್ತಾರೆ ಯಾವ ಎಫೆಕ್ಟ್ ಇರುತ್ತೆ ಸೇಮ್ ಇರುತ್ತೆ ಇದರಲ್ಲಿ ಏನ್ ಸ್ಪೆಸಿಫಿಕ್ ಇದೆ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಇದರಲ್ಲಿ ಫುಲ್ ಇರೋದು ಚೇಸ್ಟ್ ಚೇಸ್ಟೋನ್ ಅಲ್ಲೇ ನಾವು ಥೆರಪಿ ಇರೋದು ಏನಿದು ಜೇಸ್ಟೋನ್ ಜೇಡ್ ಸ್ಟೋನ್ ಹೌದು ಅಂತ ಹೇಳಿದ್ರೆ ಇಲ್ಲಿ ಕೊಡುವಂತ ಪ್ರತಿಯೊಂದು ಪ್ರಾಡಕ್ಟ್ ನಮ್ಮ ಜೇಡ್ ಅಲ್ಲೇ ಇರುತ್ತೆ ಜೇಡ್ ಅಂತ ಹೇಳಿದ್ರೆ ನಮಗೆ ವಿಟಮಿನ್ ಡಿ ಈಗ ಸನ್ ಅಲ್ಲಿ ಸಿಕ್ಕುವಂತ ವಿಟಮಿನ್ ಡಿ ಅನ್ನೋದು ನಮ್ಮ ಜೇಸ್ಟೋನ್ ಅಲ್ಲೇ ನಮಗೆ ಸಿಗುತ್ತೆ ಇದನ್ನ ಫೀಲ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಊರು ವೀಣಾ ಮೇಡಂ ನಮಸ್ತೆ ನಮಸ್ತೆ ಫುಲ್ ಬೆನಿಫಿಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಆಕ್ಚುಲಿ ಒಂದು ಬಾಡಿ ಮಸಾಜ್ ತಗೊಳ್ಳೋಣ ಬನ್ನಿ ಹೇಗ್ ಕೂತ್ಕೊಳ್ಳೋದು ಸೇಮ್ ನಮಸ್ತೆ ಫಸ್ಟ್ ಕಾಲಿಡಕ್ಕೆ ಹೋಗಬೇಡಿ ಫಸ್ಟ್ ನೀವು ಕೂತ್ಕೊಳ್ಳಿ ಸ್ವಲ್ಪ ಹಾಗೆ ಬ್ಯಾಕಿಗೆ ಹೋಗಿ ಓಕೆ ಇದೆಲ್ಲ ಸ್ವಲ್ಪ ರಿಮೂವ್ ಮಾಡಬೇಕಾಗುತ್ತೆ ಇದು ಎರಡು ಕೈಯನ್ನ ಇಲ್ಲಿ ಹಾಕಬೇಡಿ ಓಕೆ ಹಾಗೆ ಕಾಲನ್ನ ನಾರ್ಮಲ್ ಆಗಿ ಇಲ್ಲಿ ಹಾಕೊಂಡಿದ್ದೀರಾ ನೀವು ಇದು ಮದರ್ ಕೇರ್ ಚೇರ್ ಅಂತಾನೆ ಹೇಳ್ತೀವಿ ನಾವು ಯಾಕಂದ್ರೆ ಇವಾಗ ತಾಯಿ ಹೇಗೆ ನಮ್ಮನ್ನ ಪೋಷಣೆ ಮಾಡ್ತಾರೆ ಏನೇ ನೋವಿದಾಗ ಕೂಡ ತಾಯಿ ಹತ್ರ ಹೋಗಿ ನಾವು ತಲೆ ಇಟ್ ಮಲಗಬೇಕಾದ್ರೆ ಎಷ್ಟು ಆರಾಮ ಅನ್ನೋದು ಸಿಗುತ್ತೆ ಹೌದಲ್ವಾ ಇವಾಗಿನ ಜಗತ್ತಲ್ಲಿ ನೋಡಬೇಕಾದ್ರೆ ಜಾಸ್ತಿ ಸ್ಟ್ರೆಸ್ ಹೆವಿ ಸ್ಟ್ರೆಸ್ ಆ ಹೆವಿ ಸ್ಟ್ರೆಸ್ ಅಲ್ಲಿ ನಮಗೆ ಏನಾಗ್ತಾ ಇದೆ ಅಂದರೆ ಫಸ್ಟು ಬ್ಯಾಕ್ ಪೇನ್ ಇಂದಲೇ ಶುರು ಆಗ್ತಾ ಬರುತ್ತೆ ಹೌದಾ ನೆಕ್ ಪೇನು ಬ್ಯಾಕ್ ಪೇನು ಆ ರೀತಿಯಲ್ಲಿ ಶುರು ಆಗುತ್ತೆ ನಾವು ಹೇಳ್ತೀವಿ ನಮ್ಮ ಸ್ಪೈನಲ್ ಕಾರ್ಡೇ ತುಂಬ ಮುಖ್ಯ ಅಂತೇಳಿ ಓಕೆ ಸೊ ಇದರಲ್ಲಿ ರಿಮೋಟ್ ಕಂಟ್ರೋಲ್ ಇರುತ್ತೆ ನಮಗೆ ನಾವು ಇದನ್ನ ಆನ್ ಮಾಡ್ತಾ ಹೋಗ್ತೇವೆ ಮೋಡ್ಸ್ ಇರುತ್ತೆ ಇವಾಗ ನಮಗೆ ಬ್ಯಾಕೇ ತುಂಬ ಮುಖ್ಯ ಇರೋದ್ರಿಂದ ಇವಾಗ ಆಪರೇಷನ್ ಮಾಡಿದಾಗೂ ಕೂಡ ಕೆಲವೊಮ್ಮೆ ಸಕ್ಸಸ್ ಅನ್ನೋದು ಆಗೋದಿಲ್ಲ ಸ್ಲಿಪ್ ಡಿಸ್ಕ್ ಆಗುತ್ತೆ L5 L4 ಪ್ರಾಬ್ಲಮ್ ಆಗುತ್ತೆ ನರದ ಮೇಲೆ ನರ ಕೂರುತ್ತೆ ಆ ರೀತಿಯೆಲ್ಲ ಹೇಳ್ತಾರೆ ಹೌದಾ ಇದರಲ್ಲಿ ಬಂದು ಹೋಲ್ ಬಾಡಿಯಲ್ಲಿ ಮಸಾಜ್ ಅನ್ನೋದಾಗುತ್ತೆ ಮತ್ತು ಇದು ಹೈಟಿಗೆ ತಕ್ಕನಂಗೆ ನಮಗೆ ಅಡ್ಜಸ್ಟ್ಮೆಂಟ್ ಅನ್ನೋದಾಗುತ್ತೆ ಇವಾಗ ನಾವು ಸ್ವಲ್ಪ ಹೈಟ್ ಜಾಸ್ತಿ ಇರ್ತೀವಿ ಕೆಲವರು ಹೈಟ್ ಶಾರ್ಟ್ ಆಗಿ ಇರ್ತಾರೆ ಆ ತಕ್ಕನಾಗಿನೇ ಏನು ಮಾಡ್ತಾ ಬರುತ್ತಿದ್ದು ಅಡ್ಜಸ್ಟ್ ಮಾಡ್ಕೊಳ್ತಾ ಬರುತ್ತೆ ಅಡ್ಜಸ್ಟ್ ಮಾಡಿ ನಮಗೆ ನಾರ್ಮಲ್ ಆಗಿ ಥೆರಪಿಯನ್ನು ಮಾಡ್ತಾ ಬರುತ್ತೆ ಇದರಲ್ಲಿ ಮೋಡ್ಸ್ ಅಂತೇಳಿ ಇರುತ್ತೆ ನಮಗೆ 8 ಮೋಡ್ಸ್ ಇರುತ್ತೆ 8 ಮೋಡ್ಸಲ್ಲೂ ಕೂಡ ಡಿಫ್ರೆಂಟ್ ಮಸಾಜ್ ಟೈಪ್ ಅನ್ನೋದು ಆಗ್ತಾ ಬರುತ್ತೆ ಸೊ ನಾವು ಆಟೋ ಮೋಡ್ ಇಟ್ಟಾಗ ಎಲ್ಲ ರೀತಿಯಲ್ಲೂ ಕೂಡ ಆಗ್ತಾ ಬಂತು ಇದರಲ್ಲಿ 15 ನಿಮಿಷ ನಾವು ಥೆರಪಿಯನ್ನು ಮಾಡ್ತಾ ಹೋಗ್ಬೋದು ಹಾಗೆ ಇದು 10 ಜನ ಹೇಗೆ ನಮಗೆ ಮಸಾಜ್ ಎಲ್ಲ ಮಾಡಿ ಆಯಿಲ್ ಮಸಾಜ್ ಎಲ್ಲ ಮಾಡಿ ಇದು ಮಾಡ್ತಾರೋ ಆ ರೀತಿಯಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡ್ತಾ ಬರುತ್ತೆ ಇವಾಗ ಬ್ಯಾಕ್ ಪೇನು ನೆಕ್ ಪೇನು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಬ್ಲಡ್ ಕ್ಲಾಟಿಂಗ್ ಆಗ್ತಾ ಇದೆ ಅನ್ನೋರು ಕೂಡ ಈ ಥೆರಪಿಯನ್ನು ನಾವು ಮಾಡ್ಬೋದು ಹೆವಿ ಶುಗರು ಶುಗರ್ ಪ್ರಾಬ್ಲಮ್ ಇದೆ ಮತ್ತು ಕಾಲಲ್ಲಿ ನಮ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ ಮತ್ತು ಇದೆಲ್ಲ ಕೈಯೆಲ್ಲ ನೋವುತ್ತೆ ಈ ಒಂದು ಸೀಸನಲ್ಲಿ ಬಂದರೆ ಜಾಸ್ತಿ ಜನ ಹೇಳೋದು ಬ್ಯಾಕ್ ಪೇನು ನೆಕ್ ಪೇನು ಅಂತೆಲ್ಲ ಹೇಳ್ತಾರೆ ಹೌದಾ ಇದರಲ್ಲಿ ಬಂದು 5 ಪ್ರಿನ್ಸಿಪಲ್ ಆಫ್ ಇದು ಮಸಾಜ್ ಅನ್ನೋದು ಆಗ್ತಾ ಬರುತ್ತೆ ನಾವು ಹೊರಗಡೆ ಹೋಗ್ಬಿಟ್ಟು ಕ್ಲೀನಿಂಗ್ ಮಾಡಿಸಿರ್ತೀವಿ ಕ್ನಾಪಿಂಗ್ ಮಾಡಿಸಿರ್ತೀವಿ ಹೌದಲ್ವಾ ಮತ್ತು ಮ್ಯಾಕ್ಸಿಬ್ಯೂಷನ್ ಅಂತೇಳಿ ಇರುತ್ತೆ ಫಿಸಿಯೋಥೆರಪಿ ಅಂತೆಲ್ಲ ಹೇಳಿ ತೊಗೊಳ್ತಾ ಇರ್ತೀವಿ ಅದು ಸಪ್ರೇಟ್ ಆಗಿ ಮಾಡ್ತಾ ಹೋಗ್ತಾರೆ ಆದರೆ ಈ ಒಂದು ಮದರ್ ಕೇರ್ ಚೇರಲ್ಲಿ ಬಂದು ನಾರ್ಮಲಾಗಿ ನಮಗೆ ಹೋಲ್ ಬಾಡಿಗೆನೆ ಆ ಒಂದು 5 ಪ್ರಿನ್ಸಿಪಲ್ ಅನ್ನೋದು ಆಗ್ತಾ ಹೋಗುತ್ತೆ ಮತ್ತು ಇದರಲ್ಲಿ ಎಸ್ಪೆಷಲಿ ಆಗಿ ಜೇಡ್ ಸ್ಟೋನೇ ಇರೋದು ಜೇಡ್ ಸ್ಟೋನ್ ರೋಲರೇ ಇರುತ್ತೆ ಈ ಜೇಡ್ ಸ್ಟೋನ್ ರೋಲರ್ ಏನು ಮಾಡುತ್ತೆ ನಮಗೆ ಆ ರೋಲನ್ನು ಮಾಡಿದಾಗ ನಮಗೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ಗುಣ ಆಗ್ತಾ ಬರುತ್ತೆ ಈ ರೀತಿಯಲ್ಲಿ ಇರುತ್ತೆ ನಮಗೆ ಜೇಡ್ ರೋಲರ್ ಬಂದುಬಿಟ್ಟು ಈ ರೀತಿಯಲ್ಲಿ ಇರುತ್ತೆ ಓಕೆ ಇವಾಗ ನಮಗೆ ಈ ಕೈಯಲ್ಲೆಲ್ಲ ಬಂದುಬಿಟ್ಟು ಬೋನ್ಸ್ ಇರುತ್ತೆ ಇದರಲ್ಲಿ ರೊಟೇಟ್ ಮಾಡಿದಾಗ ಪೇಯ್ನ್ ಜಾಸ್ತಿ ಆಗೋದುಂಟು ಇಲ್ಲೆಲ್ಲ ರೊಟೇಟ್ ಮಾಡೋಕ್ಕಾಗೋದಿಲ್ಲ ಹೌದಾ ಸೊ ಇದರಲ್ಲಿ 8 ಏರ್ ಬ್ಯಾಗ್ಸ್ ಇರುತ್ತೆ ಶೋಲ್ಡರ್ ಹತ್ರ ಒಂದಿರುತ್ತೆ ನಮ್ಮ ಕೈ ಭಾಗದಲ್ಲಿ ನಮ್ಮ ಈ ಒಂದು ಕಾಫ್ ಮಸಲ್ಸ್ ಮತ್ತು ಫೂಟ್ ಹತ್ರ ಇರುತ್ತೆ ಆ ಏರ್ ಬ್ಯಾಗ್ಸ್ ಏನು ಮಾಡುತ್ತೆ ಅಂದರೆ ಸ್ವಲ್ಪ ನಮ್ಮನ್ನು ಪುಷಪ್ ಮಾಡ್ತಾ ಬಂತು ಆವಾಗ ವಾರ್ಮಪ್ ಅನ್ನೋದು ಬಾಡಿಯಲ್ಲೇ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗಿ ಎಲ್ಲಿ ನರ್ವ್ ಸರಿಯಾಗಿ ವರ್ಕ್ ಮಾಡ್ತಾ ಇರೋಲ್ವೋ ಅಲ್ಲಿ ಕ್ಲಿಯರ್ ಆಗಿ ವರ್ಕ್ ಮಾಡಲಿಕ್ಕೆ ಸಹಾಯ ಅನ್ನೋದು ಆಗ್ತಾ ಬರುತ್ತೆ ಇದು ಒಂದೇ ಪ್ರಾಬ್ಲಮ್ಗೆ ತೊಗೊಳ್ಬೇಕಂತೇನಿಲ್ಲ ನಮಗೆ ಬ್ಯಾಕ್ ಪೇನು ನೆಕ್ ಪೇನು ಸೋರಿಯಸಿಸ್ ಪ್ರಾಬ್ಲಮ್ ಇರುತ್ತೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಸರಿಯಾಗಿ ನಡೆಯೋಕ್ಕಾಗಲ್ಲ ಮಂಡಿ ನೋವು ವೆರಿಕೋಸ್ ವೇನ್ ಬರುತ್ತೆ ಈ ಶುಗರ್ ಡಯಾಬಿಟಿಕ್ ಇರೋರಿಗೆ ಜಾಸ್ತಿ ನಮ್ನೆಸ್ ಜಾಸ್ತಿ ಆಗೋದು ಕಾಲು ಕೈ ಎರಡು ಫುಡ್ ನಮ್ನೆಸ್ ಆಗುತ್ತಲ್ವಾ ಅದಕ್ಕೆ ಇವಾಗ ಜಾಸ್ತಿ ವಾಕಿಂಗ್ ಮಾಡಿ ಅಂತೇಳಿ ಹೇಳ್ತಾರೆ ಆದರೆ ಮಂಡಿ ನೋವು ಇಟ್ಕೊಂಡು ನಾವು ವಾಕ್ ಮಾಡೋಕ್ಕಾಗಲ್ಲ ಇದರಲ್ಲಿ ಯಾವಾಗ ನಮಗೆ ಮಸಾಜ್ ಅನ್ನೋದು ಸಿಗುತ್ತೋ ಅದರಲ್ಲಿ ಯಾವಾಗ ನಾವು 4 ಅವರ್ಸ್ ಹೇಗೆ ವರ್ಕೌಟ್ ಮಾಡ್ತೀವಿ ಅಷ್ಟು ರೀತಿಯಲ್ಲಿ ನಮಗೆ ವರ್ಕೌಟ್ ಅನ್ನೋದು ಇದರಲ್ಲಿ
ಸಿಗ್ತಾ ಹೋಗುತ್ತೆ. ಮತ್ತೆ ಇದು ನಾವು ಹೇಳ್ತೀವಿ ಇವಾಗ ಯೋಗ ಮಾಡಬೇಕಾದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಯೋಗ ಮಾಡೋದು ಹೌದಲ್ವಾ. ಏಳು ಚಕ್ರಗಳು ಏನಾಗ್ತಾ ಬಂತಿದ್ರಲ್ಲಿ ಆಕ್ಟಿವೇಟ್ ಆಗ್ತಾ ಬರುತ್ತೆ. ನಾವು ರಿಲ್ಯಾಕ್ಸ್ಡ್ ಆಗಿ ನಾವು ಥೆರಪಿ ಮಾಡಬೇಕಾದ್ರೆ ಫಸ್ಟು ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಯಿತು, ಆವಾಗ ನಮ್ಮ ಬಾಡಿಯಲ್ಲಿರೋ ಪಾಸಿಟಿವ್ ಎನರ್ಜಿ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ನಿಧಾನವಾಗಿ ಕ್ಲಿಯರ್ ಅನ್ನೋದು ಆಗ್ತಾ ಬರುತ್ತೆ. ಸೊ ಆ ರೀತಿಯಲ್ಲಿ ನಾವು ಈ ಥೆರಪಿಯನ್ನು ಮಾಡ್ತಾ ಹೋಗ್ತೇವೆ. ಯಾರು ಬೇಕಾದರೂ ಈ ಥೆರಪಿಯನ್ನು ತೊಗೊಳ್ಬೋದು. ಇದೇ ಆರೋಗ್ಯ ಸಮಸ್ಯೆ ಇರೋರೇ ತೊಗೊಳ್ಬೇಕಂತೇನಿಲ್ಲ, ನನಗೇನು ಆರೋಗ್ಯ ಸಮಸ್ಯೆನೇ ಇಲ್ಲ. ಯಾಕಂದರೆ ಈ ಒಂದು ಇದರಲ್ಲಿ ಜೇಡ್ ರೋಲರ್ ಇರೋದ್ರಿಂದ ನಮಗೆ ಹೇಗೆ ಬೆಳಗಿನ ಜಾವದ ಎಳೆ ಸೂರ್ಯನ ಕಿರಣ ವಿಟಮಿನ್ ಡಿ ಅನ್ನೋದು ಸಿಗುತ್ತೋ ಇದರಲ್ಲೂ ಕೂಡ ಆ ರೋಲ ವಿಟಮಿನ್ ಡಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಯಾರು ಬೇಕಾದರೂ ಥೆರಪಿಯನ್ನು ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲದೆ ನಾವು ಈ ಥೆರಪಿಯನ್ನು ಮಾಡಿದಾಗ ಮುಂದೆ ಬರೋ ಪ್ರಾಬ್ಲಮ್ಸ್ನು ಕೂಡ ಅವಾಯ್ಡ್ ಮಾಡ್ತಾ ಬರ್ತಾ ಹೋಗ್ತೇವೆ. ಸೊ ಇದನ್ನು ಟೋಟಲಿ ಇದನ್ನು ಮದರ್ ಕೇರ್ ಅಂತಲೇ ಹೇಳ್ತೇವೆ ನಾವು. ತಾಯಿ ಹೇಗೆ ನಮ್ಮನ್ನು ಕೇರ್ ಮಾಡ್ತಾರೋ ಆ ರೀತಿಯಲ್ಲಿನೇ ಕೇರ್ ಮಾಡ್ತಾರೆ. ಮುಂಚೆಲ್ಲ ಹೇಳ್ತಾ ಇದ್ವಿ ಅಲ್ವಾ, ಆಯಿಲ್ ಎಲ್ಲ ಮಸಾಜ್ ಮಾಡ್ತಾ ಇದ್ವಿ ಚೆನ್ನಾಗಿ, ವಾರಕ್ಕೊಮ್ಮೆನೋ ಇಲ್ಲ ಹದಿನೈದು ದಿನಕ್ಕೊಮ್ಮೆನೋ ವಾರಕ್ಕೆ ಒಂದು ಆಯಿಲ್ ಮಸಾಜ್ ಮಾಡಿಕೊಂಡು ಬಿಸಿ ನೀರನ್ನು ಹಾಕ್ತಾ ಇದ್ದೀವಿ. ಆದರೆ ಇವಾಗ ಈ ಬಿಸಿ ವರ್ಕ್ ಶೆಡ್ಯೂಲಲ್ಲಿ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದರಲ್ಲಿ ಏನಾಗ್ತಾ ಬರುತ್ತೆ, ಆ ಒಂದು ಎಫೆಕ್ಟ್ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಹೆಚ್ಚಾಗಿ ಹೆಣ್ಮಕ್ಳು ಏನಂದರೆ ಅಡುಗೆ ಮನೆಯಲ್ಲಿ ನಿಂತು ಟೂ ಅವರ್ಸ್ ತ್ರೀ ಅವರ್ಸ್ ನಿಂತು ಕೆಲಸ ಮಾಡಬೇಕಾದ್ರೆ ಇಮ್ಮಡಿ ಇವಾಗ ನೋವು ಬರುತ್ತೆ ಜಾಸ್ತಿ ಅಂತೆಲ್ಲ ಹೇಳ್ತಾರೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಇಳಿಬೇಕಾದ್ರೆ ನನಗೆ ಒಂದು ಹತ್ತು ಸ್ಟೆಪ್ ಇಡೋವರೆಗೂ ನನಗೆ ಅದು ಇಮ್ಮಡಿ ನೋವು ಹೋಗೋದಿಲ್ಲ ಅಂತೇಳಿ ಹೇಳ್ತಾರೆ. ಬಟ್ ಇದರಲ್ಲಿ ತೊಗೊಳ್ಬೇಕಾದ್ರೆ ಹೋಲ್ ಬಾಡಿಗೆನೇ ಆಗ್ತಾ ಬಂತು ನಮಗೆ, ಹೌದಾ, ಇಮ್ಮಡಿ ಭಾಗದಲ್ಲಿ ಆಗ್ತಾ ಬರುತ್ತೆ. ಮತ್ತು ಈ ಭಾಗದಲ್ಲೂ ಆದಾಗ ನಮಗೆ ಇಲ್ಲಿ ಮಂಡಿ ಇದರಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂದಾಗ ಮೂಳೆ ಸವೆತ ಉಂಟಾಗುತ್ತೆ ಅಂತೇಳಿ ಹೇಳ್ತಾರೆ. ವಿತೌಟ್ ಆಪರೇಷನ್ ಏನು ಮಾಡ್ಬೋದು ಇದರಲ್ಲಿ ನಾವು ಥೆರಪಿಯನ್ನು ತೊಗೊಂಡೋಗ ಆಪರೇಷನ್ನ ತಪ್ಪಿಸ್ಬೋದು. ನಾವು ಈ ಥೆರಪಿಯನ್ನು ಕೊಟ್ಟಾಗ ಫಸ್ಟು ಆ ನರಗಳು ಮತ್ತು ಮಸಲ್ಸ್ನ ಸ್ಟ್ರಾಂಗ್ ಮಾಡಿಕೊಂಡು ಫ್ರೀ ಆಗಿ ಮಾಡ್ತಾ ಬರುತ್ತೆ. ಅವಾಗ ರಕ್ತ ಚಲನೆ ಆಗ್ಬೇಕಾದ್ರೆ ನಮಗೆ ವೆರಿಕೋಸ್ ಅಂದ್ರೆ ನರ ಊತ ಬರುತ್ತಲ್ವಾ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಫೀಲ್ ಮಾಡ್ತಾ ಇದ್ದೀರಾ ನೀವು? ನನಗೆ ಯೂಶಲಿ ಬಾಣಂತನದಲ್ಲಿ ಒಬ್ರು ಬಂದು ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ತಿದ್ರು. ಸೇಮ್ ಅವರು ಅಷ್ಟೇ ಯೋಗ ಟೀಚರು, ಅವ್ರು ಯೋಗ ಮಾಡಿಸಿ ಎಲ್ಲ ರೆಡಿ ಮಾಡಿ ಹೋಗೋರು. ಅವ್ರು ಸೇಮ್ ಅದೇ ಫೀಲ್ ಆಗ್ತಿದೆ ನನಗೆ. ಹೌದಲ್ವಾ? ಇವಾಗ ಅಲ್ಲೇನಪ್ಪ ಅಂದ್ರೆ ಪಾದ ಜಾಸ್ತಿ ಮಾಡ್ತಿರ್ಲಿಲ್ಲ, ಪಾದ ಮಾಡ್ತಾ ಇರ್ಲಿಲ್ಲ, ಚೆನ್ನಾಗಿ ಎಫೆಕ್ಟ್ ಸಿಗ್ತಿದೆ ಪಾದದಲ್ಲಿ. ಹೌದಲ್ವಾ? ಇವಾಗ ಪಾದದಲ್ಲಿ ಯಾರು ಮಾಡಕ್ ಹೋಗೋದಿಲ್ಲ, ಹೌದಲ್ವಾ? ಆದ್ರೆ ನಮ್ಮ ಚೇರ್ ಯಾರು ಬೇಡ, ಮನುಷ್ಯರೇ ಬೇಡಪ್ಪ ನಮಗೆ. ಅಲೋನ್ ಆಗಿದ್ದಾಗೂ ಕೂಡ, ನಾವು ಒಂಟಿಯಾಗಿದ್ದಾಗೂ ಕೂಡ ನಮ್ಮ ಚೇರ್ ನಮ್ಮ ಮದರ್ ಕೇರ್ ಇರ್ಬೇಕಾದ್ರೆ ತಾಯಿ ತರನೇ ನಮ್ಮನ್ನ ಮಾಡ್ತಾ ಬರುತ್ತೆ. ಪಾದನೂ ಕೂಡ ನಮಗೆ ಮಸಾಜ್ ಮಾಡಿ ರಕ್ತ ಚಲನೆ ಆಗ್ಲಿಕ್ಕೆ ಸಹಾಯ ಅನ್ನೋದು ಮಾಡ್ತಾ ಬರುತ್ತೆ. ಮಸಾಜ್ ಚೆನ್ನಾಗಿ ಫೀಲ್ ಮಾಡಿದ್ರಲ್ವಾ, ಹೆಂಗಿತ್ತು? ಚೆನ್ನಾಗಿತ್ತು, ಬಾಡಿ ಮಸಾಜ್ ಚೆನ್ನಾಗಾಯ್ತು. ಅದೇ ಥರನೇ ಇನ್ನೊಂದು ಥರ್ಮಲ್ ಆಕ್ಯುಪ್ರೆಷರ್ ಥೆರಪಿ ಅಂತ ಹೇಳ್ಬಿಟ್ಟು, ಇದು ನಮ್ಮ ಜೇಡ್ ಮ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ಮಲಗದಲ್ಲಿ ಕೂತ್ಕೊಳ್ಳಬಹುದಾ? ಹಾಂ, ಕೂತ್ಕೊಳ್ಳಬಹುದು ಅಂತ ಹೇಳಿದ್ರೆ ನಮ್ಮ ಸ್ಪೈನ್ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಫಾರ್ ಇನ್ಫ್ರಾರೆಡ್ಸ್ ಅನ್ನೋದು ಹೋಗುತ್ತೆ. ಆಗ ನಮ್ಮ ಬಾಡಿಯಲ್ಲಿ ಇರುವಂತ ನರ್ವಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಟಿವೇಟ್ ಆಗುತ್ತೆ. ಕೆಲವ್ರಿಗೆಲ್ಲ ಅಂತ ಹೇಳಿದ್ರೆ ಈ ಬ್ಯಾಂಗ್ಳೂರ್ ಕ್ಲೈಮೇಟ್ ಅಲ್ಲಿ ಸ್ವೆಟ್ಟಿಂಗೇ ಬರಲ್ಲ ಅಲ್ವಾ. ಬೆಳಗ್ಗೆ ಅಂತ ಹೇಳಿದ್ರೆ ಬಿಸಿಲು ಬರೋದಕ್ಕೆ ಮುಂಚೆ ನಾವು ಆಫೀಸ್ ರೂಮಲ್ಲಿ ಇರ್ತೀವಿ, ಮತ್ತೆ ಮನೆಗೆ ಬರುವಾಗ ಆಫೀಸಿಂದನೇ ಆಚೆ ಬರ್ತೇವೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬಿಸಿಲು ಅನ್ನೋದು ಬೀಳಲ್ಲ. ಆದರೆ ಈ ವಿಟಮಿನ್ ಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸನ್ನಿಂದ ಸಿಕ್ಕುವಂಥ ವಿಟಮಿನ್ ಡಿ ಅನ್ನೋದು ನಮ್ಮ ಜೇಷ್ಠನಲ್ಲಿ ಇರುತ್ತೆ. ಆಗ ಇದ್ರ ಬಗ್ಗೆ ಡೀಟೇಲ್ನ ಹಿಂದು ಮೇಡಮ್ ಕೊಡ್ತಾರೆ. ನಮಸ್ತೆ ಸಿಸ್ಟರ್. ಸೊ ಇದು ಬಂದು ಜೇಡ್ ಹೆಲ್ತ್ ಮ್ಯಾಟ್ ಅಂತ. ಸೊ ಫುಲ್ಲು ಜೇಸ್ಟೋನ್ ಅನ್ನೋದು ಇರುತ್ತೆ. ಇದೇ ಜೇಸ್ಟೋನ್ ಅನ್ನೋದು ನಾವು ಈ ಮ್ಯಾಟಲ್ಲಿ ಯೂಸ್ ಅನ್ನೋದು ಮಾಡ್ತಾ ಇರೋದು. ಓಕೆ. ಸೊ ಇದು ಜೇಸ್ಟೋನು. ಈ ಜೇಸ್ಟೋನಲ್ಲೇ ನಿಮಗೆ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಸೊ ಸೂರ್ಯನ ಎಳೆ ಬಿಸಿಲಿಂದ ಏನು ಬೆನಿಫಿಟ್ ಸಿಗುತ್ತೋ ಅದೇ ಬಂದು ನಮ್ಮ ಜೇಸ್ಟೋನಲ್ಲಿ ಸಿಗುತ್ತೆ. ಮೇನ್ ಇದರಲ್ಲಿ ಆಗದೆ ರಕ್ತ ಉತ್ಪತ್ತಿ ಆಗುತ್ತೆ, ರಕ್ತ ಚಲನೆ ಆಗುತ್ತೆ, ರಕ್ತನ ಶುದ್ಧೀಕರಣ ಮಾಡುತ್ತೆ. ಅದೇ ರೀತಿ ಈಗಿನ ವರ್ಕ್ ಬಿಸಿಯಲ್ಲಿ ಅಂದರೆ ಎಲ್ಲರಿಗೂ ತುಂಬಾ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ನ ಇದು ಏನು ಮಾಡ್ತಾ ಬರುತ್ತೆ, ರಿಲೀಫ್ ಮಾಡ್ತಾ ಬರುತ್ತೆ. ಸೊ ಇದರಲ್ಲಿ ನಾವು ಮೇನ್ ಕೊಡೋದೇನೆ, ಸ್ಪೈನಿಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ಏನು ರೀಸನ್ಸ್ಗಾಗಿ ಅಂತ ಹೇಳಿದ್ರೆ ರೂಟ್ ಥೆರಪಿ. ಈಗ 26 ಆರ್ಗನ್ಸ್ನ
ನರ್ವಸ್ ಸಿಸ್ಟಮ್ ಬಂದು ನಿಮಗೆ ಸ್ಪೈನ್ಗೆ ಕನೆಕ್ಟ್ ಆಗ್ತಾ ಬರುತ್ತೆ. ಸೊ 20 ಮಿನಿಟ್ಸ್ ನಾವು ಸ್ಪೈನ್ಗೆ ಕೊಡುವಾಗ ಈ 20 ತರಂಗದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದನ್ನು ನಿಮಗೆ ಇದರಲ್ಲಿ ಕ್ಯೂರ್ ಅನ್ನೋದು ಆಗುತ್ತೆ. ಸೊ ನಮ್ಮ ಬಾಡಿಲಿ ಅಂತ ನೋಡಕ್ಕೆ ಹೋದ್ರೆ 2 ಲಕ್ಷ ಸ್ವೆಟಿಂಗ್ ಹೋಲ್ಸ್ ಅನ್ನೋದು ಇರುತ್ತೆ. 2 ಲಕ್ಷ ಸ್ವೆಟಿಂಗ್ ಹೋಲ್ಸ್ ಇರುವಾಗ ಸೊ ಆ ಸ್ವೆಟಿಂಗ್ ಹೋಲ್ಸ್ ಓಪನ್ ಆಗಿ ನಿಮ್ಮ ಬಾಡಿಲಿ ಇರುವಂತ ಬ್ಯಾಡ್ ಟಾಕ್ಸಿನ್ಸ್, ಈಗ ಬ್ಲಡ್ ಅಲ್ಲಿ ಅಂದ್ರೆ ಕೊಲೆಸ್ಟ್ರಾಲ್ ಇರುತ್ತೆ, ಈಗ ಶುಗರ್ ಇರುತ್ತೆ, ಯಾವಾಗ ಬ್ಲಡ್ ಅಲ್ಲಿ ಟಾಕ್ಸಿನ್ಸ್ ಬಂದು ಫಿಲ್ ಆಗುತ್ತೋ ಅವಾಗ್ಲೇ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರೋದು. ಸೊ ಆ ಟಾಕ್ಸಿನ್ಸ್ ಬಂದು ನಮ್ಮ ಮ್ಯಾಟ್ ಥೆರಪಿಯಲ್ಲಿ ನಿಮಗೆ ರಿಲೀಫ್ ಆಗ್ತಾ ಬರುತ್ತೆ. ಸೊ ಬೇಗ ವೆಯ್ಟ್ ಲಾಸ್ ಅನ್ನೋದು ಇದರಲ್ಲಿ ಆಗುತ್ತೆ. ಸೊ ಒಬೆಸಿಟಿ ಇಸ್ ದ ಮದರ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಆ ಒಬೆಸಿಟಿ ಇರುವಾಗ್ಲೇ ಎಲ್ಲ ತರ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮೇನ್ ಇದರಲ್ಲಿ ಒಬೆಸಿಟಿ ಅನ್ನೋದು ನಿಮಗೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ 20 ಮಿನಿಟ್ಸ್ ಆರ್ಗನ್ಸ್ ಥೆರಪಿ ಅಂತ ಹೇಳ್ತೀವಿ. ಈಗ ಹೆಣ್ಮಕ್ಳಿಗೆ ಅಂತ ನೋಡೋಕೋದೆ ಪಿ ಸಿ ಓ ಡಿ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಎಷ್ಟೋ ಜನಕ್ಕೆ ಸಡನ್ ಡೆತ್ ಆಗ್ತಾ ಇದೆ, ಹಾರ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ಆಗ್ತಾ ಇದೆ. ಏನ್ ರೀಸನ್ಸ್ಗಾಗಿ ಅಂದ್ರೆ ಯಾವಾಗ ನಮ್ಮ ಬಾಡಿ ಟೆಂಪರೇಚರ್ ಬಂದು ಲೋ ಆಗುತ್ತೆ, ಸೊ ಅವಾಗ್ಲೇ ನಮಗೆ ಸಡನ್ ಡೆತ್ ಅನ್ನೋದು ಆಗ್ತಾ ಇದೆ. ಈಗಿನ ಜನರೇಷನ್ ಅವ್ರಿಗೆ ಅಂದ್ರೆ ವರ್ಕ್ ಬಿಸಿ ಇರೋದ್ರಿಂದ ತುಂಬಾನೇ ಸ್ಟ್ರೆಸ್ ಇರುತ್ತೆ. ಸೊ ಬಿ ಪಿ ಹೈ ಆಗಿನೇ ಬೆಳಗಿನ ಜಾವ ಬಂದು ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಅನ್ನೋದು ಆಗ್ತಾ ಇದೆ. ಸೊ ಅದಕ್ಕಾಗಿನೇ ನಮ್ಮ ಕಂಪನಿ ಬಂದು ಇವಾಗ ಮ್ಯಾಟ್ ನೋಡಿದೋ ಇದೇ ರೀತಿ ಇವಾಗ ಬೆಡ್ ಟೈಪ್, ಇದು ನ್ಯೂ ಟೆಕ್ನಾಲಜಿ. ಸೊ ಬೆಡ್ ಟೈಪ್ ಅನ್ನೋದು ಇರುತ್ತೆ, ಜೇಡ್ ಬೆಡ್. ಇವಾಗ ಎಲ್ಲ ಟೆಕ್ನಾಲಜೀಸ್ ಇಂಪ್ರೂವ್ ಆದ ಮೇಲೆ ಎಲ್ಲ ತರ ಬೆಡ್ಸ್ ಬಂದಿದೆ, ಲೈಕ್ ವಾಟರ್ ಬೆಡ್ ಬಂದಿದೆ, ಹೇರ್ ಬೆಡ್ ಬಂದಿದೆ. ಬಟ್ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಸರಕೇರಲ್ಲೇ ಜೇಡ್ ಎಲ್ತ್ ಬೆಡ್ ಅನ್ನೋದು ಬಂದಿರೋದು. ಸೊ ಈ ಬೆಡ್ಡಲ್ಲಿ ನಾವು ನೈಟ್ ಥೆರಪಿ ಮಾಡುವಾಗ ನಮ್ಮ ಬಾಡಿ ಟೆಂಪ್ರೇಚರು ಲೋ ಆಗೋದಿಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಅನ್ನೋದು ಕರೆಕ್ಟಾಗಿ ಇರುತ್ತೆ. ಅದಕ್ಕೆ ತುಂಬ ಜನ ಹೇಳ್ತಾರೆ ಇದು ಫಿಸಿಕಲಿ ಮಾತ್ರನೇ ಕ್ಯೂರ್ ಆಗುತ್ತಾ ಅಂತ. ಇದು ಫಿಸಿಕಲಿ ಮಾತ್ರನೇ ಅಲ್ಲ, ಮೆಂಟಲಿ ಡಿಪ್ರೆಷನ್ಸ್ ಇದ್ದರೆ ಸ್ಟ್ರೆಸ್ ಇದ್ರೂ ಇದರಲ್ಲಿ ರಿಲೀಫ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಒಂದು ಸಣ್ಣ ಡೆಮೋ ಅನ್ನೋದು ನಾನು ತೋರಿಸ್ತೇನೆ. ಸೊ ಇದು ಬಂದು ಜೇ ಸ್ಟೋನ್, ಓಕೆನಾ? ಸೊ ಇದು ರುದ್ರಾಕ್ಷಿ ಮಾಲ. ರುದ್ರಾಕ್ಷಿ ಏನು ಮಾಡುತ್ತೆ ಅಂದರೆ ಪಾಸಿಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಡೆಮೋ ನೋಡಿ, ಸೊ ನನ್ನ ಕೈ ಬಂದು ಶೇಕ್ ಆಗೋದಿಲ್ಲ, ಬಟ್ ಈ ರುದ್ರಾಕ್ಷಿನ ಅಬ್ಸರ್ವ್ ಮಾಡಿ ಅದೇ ರೀತಿ. ಸೊ ರೊಟೇಟ್ ಆಗ್ತಾ ಇದೆ ಕ್ಲಾಕ್ ವೈಸ್. ಸೊ ರೌಂಡಾಗೆ ಅದು ರೊಟೇಟ್ ಅನ್ನೋದು ಆಗ್ತಾ ಇದೆ. ಹಂಗಂದ್ರೆ ಆ ಜೇಸ್ಟೋನಲ್ಲಿ ಬಂದು ಆ ಪಾಸಿಟಿವ್ ಎನರ್ಜಿ ಅನ್ನೋದು ಇದೆ, ಅದಕ್ಕಾಗಿಯೇ ರುದ್ರಾಕ್ಷಿ ಬಂದು ಅದನ್ನು ಅಬ್ಸರ್ವ್ ಮಾಡ್ತಾ ಇದೆ. ಸೊ ಆ ರೀತಿ ಮೆಂಟಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದೂ ಇದು ನಮಗೆ ಕ್ಯೂರಬಲ್ ಅನ್ನೋದು ಮಾಡುತ್ತೆ. ಟ್ರೀಟ್ಮೆಂಟು ಇಲ್ಲ, ಇವಾಗ ಚೇರ್ ನೋಡಿದ್ದೀರಾ, ಬೆಡ್ ನೋಡಿದ್ದೀರಾ, ಇದೇ ರೀತಿ ಇವಾಗ ವರ್ಲ್ಡಲ್ಲಿ ಬೆಸ್ಟ್ ಆಗಿರೋದು ಜೇಡ್ ಹೆಲ್ತ್ ಆಲ್ಕಲೈನ್ ಐನೋಸ್ಡ್ ವಾಟರ್ ಅನ್ನೋದು ಇದೆ. ಸೊ ನಾನು ಅದ್ರ ಬಗ್ಗೆ ಇವಾಗ ನಿಮಗೆ ಡೀಟೇಲ್ಸ್ ಅನ್ನೋದು ಕೊಡ್ತೇನೆ. ಸೊ ಇದು ಬಂದು ಆಲ್ಕಲೈನ್ ವಾಟರ್, ಆಲ್ಕಲೈನ್ ಐನೋಸ್ಡ್ ವಾಟರ್, ಜೇಡ್ ಎಲ್ತ್ ಆಲ್ಕಲೈನ್ ಐನೋಸ್ಡ್ ವಾಟರ್. ಸೊ 99% ನಾವು ಕುಡಿಯೋಂಥ ನೀರಲ್ಲೇ ನಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ, 99% ನಮಗೆ ಕುಡಿಯೋಂಥ ನೀರಲ್ಲೇ ನಮಗೆ ಸೊಲ್ಯೂಷನ್ ಅನ್ನೋದು ಬರುತ್ತೆ. ಇವಾಗೆಲ್ಲ ನಾವು ಪ್ರಾಬ್ಲಮ್ಸ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಆ ಪ್ರಾಬ್ಲಮ್ಸ್ ಹೇಗೆ ಬರ್ತಾ ಇದೆ ಅನ್ನೋದು ಇವಾಗ ಮೇಡಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ತೆ, ನಮಸ್ತೆ, ನನ್ನ ಹೆಸರು ರೇಷ್ಮಾ ಅಂತ. ಸೊ ಇದು ಬಂದು ಜೇಡ್ ಹೆಲ್ತ್ ಆಲ್ಕಲೈನ್ ಐನೋಸ್ಡ್ ವಾಟರ್ ಅಂತ. ಇದ್ರ ಬಗ್ಗೆ ಹೇಳುವಾಗ ಇವಾಗ ನಾರ್ಮಲಿ ಬಂದು ಆರ್ ಒ ವಾಟರ್, ಅಕ್ವಾಗಾರ್ಡ್ ಇದೆಲ್ಲನು ನಾವು ನಾರ್ಮಲಿ ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅದರಲ್ಲಿ ನೋಡುವಾಗ ಇದು ಆಲ್ಕಲೈನ್ ಐನೋಸ್ಡ್ ಅಂತ ಹೇಳಿದೆ. ಆ್ಯಕ್ಚುಲಿ ನಮ್ಮದು ವಾಟರ್ ಫಾರ್ಮುಲಾ ಬಂದು H2O ಅಂತ. H2O ಅಂದರೆ ಹೆಚ್ ಹೈಡ್ರೋಜನ್ ಆಕ್ಸಿಜನ್, ಹೈಡ್ರೋಜನ್ ಟು ಆಕ್ಸಿಜನ್ ಇರಬೇಕು. ಸೊ H2Oನು ಬಂದು ಇವಾಗ ನಾವು ಕುಡಿಯುವಂಥ ನೀರಲ್ಲಿ ಇಲ್ಲ. ಇನ್ನು ಮೇನಾಗಿ ಇರಬೇಕಾಗಿರೋದು ಬಂದು pH ವ್ಯಾಲ್ಯೂ. pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಇರಬೇಕು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ORP, ಆಕ್ಸಿಡೇಷನ್ ರಿಡಕ್ಷನ್ ಆಫ್ ಪೊಟೆನ್ಷಿಯಲ್ ಅಂತ ಹೇಳಿಬಿಟ್ಟು ಅದನ್ನು ಇರಬೇಕು. ನೆಕ್ಸ್ಟು ಬಂದು ನಮಗೆ ಮಿನರಲ್ಸ್, TDS ಅಂತ ಹೇಳ್ತೀವಿ ಅದನ್ನು, ಟೋಟಲ್ ಡಿಸೋಲ್ಡ್ ಸಾಲಿಡ್. ಮಿನರಲ್ಸ್ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್, ಫಾಸ್ಫರಸ್, ಕ್ರೋನಿಯಂ, ಇದೆಲ್ಲನೂ ಬಂದು ನಮಗೆ ನೀರಲ್ಲಿ ಇರಬೇಕಾಗಿರೋ ವಿಷಯಗಳು. ಇವಾಗ ನಾವು ಕುಡಿಯುವಂಥ ಒಂದು ನೀರಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಇದು ಯಾವ ಅಂಶಗಳು ಇಲ್ಲ. ಯಾಕಂದರೆ ನಾವು ಟಾಪ್ ವಾಟರ್ ಯೂಸ್ ಮಾಡ್ತಾ ಇದ್ದೀವಿ. ಟಾಪ್ ವಾಟರ್ ಅಂದರೆ ಕಾವೇರಿ ವಾಟರೇ ಈ ಒಂದು ಸಿಡ್ಡಿನಲ್ಲಿ ಬರ್ತಾರೆ ಅದು. ಸೊ ಈ ಟಾಪ್ ವಾಟರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ 316 ಕೆಮಿಕಲ್ಸ್ನ ಆ್ಯಡ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಈ H2 ಮೇನಾಗಿ ಇರಬೇಕು, pH ವ್ಯಾಲ್ಯೂ ಇರಬೇಕು. ಸೊ ಇದೆಲ್ಲ ಅಂಶಗಳು ಬಂದು ಇರಬೇಕು.
ಓಕೆನಾ. ಸೊ ಅದು ನಾನು ಒಂದೊಂದು ಡೆಮೋ ಮುಖಾಂತರ ತೋರಿಸಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಮೇಡಮ್. ಆಕ್ಚುಲಿ ಈಗ ನಾವು ಕುಡಿತಿರೋಂಥದ್ದು ಡೆಡ್ ವಾಟರ್ ಅಂತ ಹೇಳ್ತಾರೆ, ಯಾಕಂದ್ರೆ ಪ್ಯೂರಿಫೈ ಆಗಿ ಬಂದಿರುತ್ತೆ. ಸೊ ಅದು ಕಂಪ್ಲೀಟ್ಲಿ ಡೆಡ್ ವಾಟರ್ ಅಂತ ಹೇಳ್ತಾರೆ. ಸೊ ಅರ್ತಿಂದ ಮದರ್ ಅರ್ತಿಂದ ಹೇಗೆ ಬರುತ್ತೋ ಆ ನೀರನ್ನು ಕುಡಿಯೋದ್ರಿಂದ ಅದರಲ್ಲಿ ನೀವು ಹೇಳ್ದಂಗೆ ಪಿ ಎಚ್ ವ್ಯಾಲ್ಯೂನು ಕೂಡ ಜಾಸ್ತಿ ಇರುತ್ತೆ, ಆಲ್ಕಲಿನ್ ಕೂಡ ಜಾಸ್ತಿ ಇರುತ್ತೆ. ಹೌದು, ಇವಾಗ ಅದನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೆಮೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಅಂತ ಹೇಳಿದ್ರೆ, ನೀವು ಕೇಳಿರೋ ಥರ ಡೆತ್ ವಾಟರೇ ನಾವು ಕುಡಿತಾರದು. ಈ ಡೆತ್ ವಾಟರಿಂದನೇ ನಮಗೆ 2000 ಡಿಸೀಸ್ಗಳನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಈ ಒಂದು ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೋಸ್ಡ್ ವಾಟರಿಂದ ನಮಗೆ ಪಿ ಎಚ್ ವ್ಯಾಲ್ಯೂ ಕರೆಕ್ಟ್ ಆಗಿದೆ, ಒ ಆರ್ ಪಿ ಕರೆಕ್ಟ್ ಆಗಿದೆ, ಈ ಒಂದು ಮಿನರಲ್ಸ್ ಎಲ್ಲನೂ ನಮಗೆ ಸಿಗ್ತಾ ಇದೆ. ಈವನ್ ಎಚ್ ಟು ಓ ಕೂಡ ನಾನು ಡೆಮೋಸೇಷನ್ ಮುಖಾಂತರ ನಿಮಗೆ ತೋರಿಸ್ತೀನಿ. ಫಸ್ಟ್ ಬಂದು ನಾವು ಪಿ ಎಚ್ ವ್ಯಾಲ್ಯೂನ ನೋಡೋಣ. ಇದು ಬಂದು ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ಪಿ ಎಚ್ ಲಿಕ್ವಿಡ್ ಅಂತ ಹೇಳಿ ಹೇಳ್ತೇವೆ. ಈ ಪಿ ಎಚ್ ಲಿಕ್ವಿಡನ್ನು ಫಸ್ಟ್ ಬಂದು ಈ ಒಂದು ನಮ್ಮ ಗ್ಲಾಸಿಗೆ ಹಾಕಿಬಿಟ್ಟು ನೀರನ್ನು ತಗೊಂಡು ತೋರಿಸ್ತೇನೆ. ಸೊ ಅಂದ್ರೆ ಈಗ ಈ ಲಿಕ್ವಿಡ್ ಅನ್ನ ಹಾಕ್ತಾ ಇದ್ದೀರಾ? ಹೌದು, 5 ಡ್ರಾಪ್ಸ್ ಅಷ್ಟು. ಹೌದು, ಆಮೇಲೆ ಅದ ನಂತರ ನಾವು ವಾಟರ್ನ ತಗೊಳ್ತೇವೆ. ಸೊ ಫುಲ್ ಬ್ಲೂ ಕಲರ್ ಟರ್ನ್ ಆಯ್ತು, ನೀವು ನೋಡ್ತಾ ಇರಬಹುದು. ಹೌದು, ಬ್ಲೂ ಕಲರ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ಬಂದು ಓ ಆರ್ ಪಿ ಅಂತ ಹೇಳಿ. ಓ ಆರ್ ಪಿ ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಆಫ್ ಪೊಟೆನ್ಷಿಯಲ್ ಅಂತ ಹೇಳಿ. ಅಂದರೆ ಇವಾಗ ನಾವು ಕುಡಿ ಬಂದ ಕಾವೇರಿ ನೀರೇ ಆಗಿರಲಿ, ನಾವು ಎಷ್ಟು ದಿವಸ ಸ್ಟೋರ್ ಮಾಡ್ತೇವೆ, ಜಸ್ಟ್ ಫಾರ್ ಒನ್ ಡೇಗೆ ಚೇಂಜ್ ಮಾಡ್ತಾ ಬರ್ತೀವಿ. ಯಾಕಂದ್ರೆ ಹೇಳಿದ್ರೆ ಅದ್ರ ಮೇಲೆ ಪಾಚಿ ಕಟ್ಟುತ್ತೆ, ಸಣ್ಣ ಸಣ್ಣ ಹುಳಗಳು ಫಾರ್ಮ್ ಆಗುತ್ತೆ, ಬ್ಯಾಡ್ ಸ್ಮೆಲ್ ಕೂಡ ಬಂದಿದೆ ಸಮ್ ಟೈಮ್ಸ್. ಯಾಕಂದ್ರೆ 316 ಕೆಮಿಕಲ್ಸ್ ಆ್ಯಡ್ ಮಾಡಿ ಕ್ಲೀನ್ ಮಾಡ್ತಾ ಇದಾರಲ್ಲ, ಅದರಲ್ಲಿ ನಮಗೆ ಬೇಕಾಗಿರೋ ಅಂಶನೂ ಡೆತ್ ಆಗ್ತಾ ಇದೆ, ಬೇಡದಿರೋದು ಡೆತ್ ಆಗ್ತಾ ಇದೆ. ಅದರಿಂದ ನಮಗೆ ಪಿ ಎಚ್ ಓ ಆರ್ ಪಿ ಯಾವುದು ಸಿಗ್ತಾ ಇಲ್ಲ. ಸೊ ಇದು ಬಂದು ಟ್ಯಾಪ್ ವಾಟರಲ್ಲೂ ಕೂಡ ಅಷ್ಟೇ, ನಮಗೆ ಟ್ಯಾಪ್ ವಾಟರ್ ಕೂಡ ನೋಡ್ಬೋದಾ? ಇದು ಬಂದು ಟ್ಯಾಪ್ ವಾಟರು. ಸೊ ಟ್ಯಾಪ್ ವಾಟರಲ್ಲಿ ಓ ಆರ್ ಪಿ ನೋಡೋಣ ಫಸ್ಟು. ಡೆತ್ ವಾಟರ್ ಅಂತ ಹೇಳಿದ್ವಲ್ಲ, ಸೊ ಒಂದು ಬ್ಯಾಕ್ಟೀರಿಯಾಗಲ್ ಫಾರ್ಮ್ ಆಗುತ್ತೆ ಅಂತ ಪ್ರೂಫ್ ಇದು. ಈ ಡ್ರಾಪ್ಸನ್ನು ಬಂದು ಇದಕ್ಕೆ ನಾನು 1, 2, 3 ಡ್ರಾಪ್ಸ್ ಹಾಕಿದೆ. ಇದಕ್ಕೆ 1 ಹಾಕಿದೆ, 2 ಹಾಕಿದ್ದೀನಿ, 3, 4, 5, 6 ಡ್ರಾಪ್ಸ್ ಹಾಕಿದ್ದೀನಿ. ಸೊ ಏನು ಕೂಡ ಚೇಂಜಸ್ ಆಗಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗುತ್ತೆ. ಈ ಫಾರ್ಮ್ ಆಗೋದು ನಮ್ಮ ಆರ್ಗನ್ಸ್ಗೆ ಎಫೆಕ್ಟ್ ಆಗೋದು. ಸೊ ಈಗ ಕಲರ್ ಚೇಂಜ್ ಆಗಿರೋದು ಇಟ್ಸ್ ಎಡಿಬಲ್ ಫಾರ್ ಡ್ರಿಂಕಿಂಗ್ ಅಂತ. ಹೌದು, ಗುಡ್ ಟು ಗೋ, ಗುಡ್. ಓಕೆ, ಇದು ಬಂದು ಕಲರ್ ಚೇಂಜ್ ಆಗಿಲ್ದೇ ಇರೋದು ಇದು ನಾನ್ ಎಡಿಬಲ್ ಅಂತ. ಹೌದು, ಸೊ ಇಂಟೇಕ್ ಮಾಡಬಾರ್ದು ಇದು. ಹೌದು, ಓಕೆ. ಇದು ಇಂಟೇಕ್ ಮಾಡೋದ್ರಿಂದನೇ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರೋದು. ಓಕೆ, ಇವಾಗ ಪಿ ಎಚ್ ಲಿಕ್ವಿಡ್ ಹಾಕೋಣ. ಓಕೆ, ಒಂದು ಡೌಟು, ಹಾಗೆ ಈಗ ನಾನು ಹೇಳಿದ್ನಲ್ಲ ಈ ಮದರ್ ಅರ್ತಿಂದ ಬರುವಂತ ನೀರೇನಿದೆ ಅದು ಶುದ್ಧವಾದ ನೀರು. ಹೌದು, ಬಟ್ ಅದ್ರ ಟೇಸ್ಟ್ ಇರಲ್ಲ. ಹೌದು, ಅಂತ ರುಚಿ ಇರೋದಿಲ್ಲ, ಸಾಲ್ಟ್ ವಾಟರ್ ಬಂದಿರುತ್ತೆ. ಸೊ ಅದರಲ್ಲಿ ನೀವು ಹೇಳ್ದಂಗೆ ಆಲ್ಕಲಿನ್ ಇರತ್ತಾ? ಇವಾಗ ಈಗಿನ ಸಿಟುವೇಶನ್ಗೆ ಬಂದು ಆ ಎರ್ತ್ ಕೂಡ ನಾವೇನು ಮಾಡಿದ್ದೀವಿ, ಪೊಲ್ಯೂಟ್ ಮಾಡಿದ್ದೀವಿ. ಅದಕ್ಕೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಆಗಿನ ಕಾಲ ಟ್ಯಾಪ್ ವಾಟರ್ ಇರಲಿಲ್ಲ, ಬಾವಿ ನೀರೇ ಕುಡಿತಾ ಬಂದ್ವಿ. ಆ ಕೆರೆ ನೀರು ಬಾವಿ ನೀರು ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅದರಲ್ಲೂ ಸಹ ಈ ಮಿನರಲ್ಸ್ ಎಲ್ಲನೂ ಇತ್ತು. ಹೇಗೆ ಅಂತ ಹೇಳಿದ್ರೆ, ನಾವು ಬೆಳೆ ಬೆಳೆಸಿದ್ದು ಭೂಮಿಗೆ, ಒಂದು ಬೆಳೆ ಬೆಳೆಯೋಕ್ಕೆ ನಾವೇನು ಹಾಕಿದ್ವಿ, ನ್ಯಾಚುರಲ್ ಗೊಬ್ಬರಗಳು ಅಂದರೆ ಹಸುದು ಸಗಣಿ ಯೂರಿನು ಇದನ್ನು ಹಾಕ್ತಾ ಬಂದ್ವಿ ಅಲ್ವಾ. ಸೊ ಹಸುದು ಯೂರಿನ್ ಬಂದು ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ, ಮೆಡಿಕಲ್ ಡಿವೈಸ್ ಯೂಸ್ ಮಾಡ್ತಾರೆ, ಅದನ್ನು ಪ್ಯೂರಿಫೈ ಮಾಡಿ ಫಿಲ್ಟರ್ ಮಾಡಿ. ಅದಕ್ಕಿಂತ ನಾವು ಡೈರೆಕ್ಟ್ ಆಗಿ ಹೋಗಿ ಹಿಡ್ದು ಕುಡಿತೀವ? ಇಲ್ಲ, ಕುಡಿಯೋದಿಲ್ಲ. ಅದೇ ನಮಗೆ ಇಂಡೈರೆಕ್ಟ್ ಆಗಿ ಏನು ಸಿಗ್ತಾ ಇದೆ, ನಾವು ಅದು ಭೂಮಿಗೆ ಹಾಕಿ ಆ ಒಂದು ಗಿಡ ಬೆಳೆಯೋಕ್ಕೆ ನೀರು ಹಾಕ್ತೀವಿ, ಮಳೆ ಬರುತ್ತೆ ನ್ಯಾಚುರಲ್ ಆಗಿ. ಆ ನೀರೆಲ್ಲ ಎಲ್ಲಿಗೆ ಹೋಗುತ್ತೆ? ಭೂಮಿಗೆ, ಎರ್ತ್ಗೆ ಹೋಗಿ ಬಾವಿ ಮುಖಾಂತರ ನಮಗೆ ಸಿಗ್ತಾ ಇತ್ತು. ಆಗಿನ ಕಾಲ ನಮ್ಮ ಒಂದು ತಾತ ಅಜ್ಜಿ ಅವರೆಲ್ಲ ಲೈಫ್ ಸ್ಟೈಲ್ ಹೇಗಿತ್ತು, 2 ಟೈಮ್ಸ್ ಊಟ ಅಂತ ಹೇಳಿದ್ರೆ, ತುಂಬ ಬಡತನ ಇದ್ದಿದ್ದಕ್ಕೆ 1 ಟೈಮ್ ಊಟ ಕೂಡ ಮಾಡಿದ್ದಾರೆ. ಬ್ಯಾಲೆನ್ಸ್ ಟೈಮನ್ನು ಬಂದು ಅವರು ನೀರಲ್ಲಿ ಮೇಂಟೈನ್ ಮಾಡಿದ್ದಾರೆ. ನೀರಂತ ಹೇಳಿದ್ರೆ ಒಂದು ಎನರ್ಜೆಟಿಕ್, ಇವಾಗ ನಾವು ಆಲ್ಕಲೈನ್ ಅಯನೋಸ್ಡ್ ವಾಟರ್ ಕೇಳಿದ್ದೀವಿ, ಬಟ್ ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೋಸ್ಡ್ ವಾಟರ್ ಬಂದು ಸರಾಕಿರಲಿ ಮಾತ್ರನೇ ಇದೆ ಅಲ್ವಾ. ಸೊ ಇದು ಇವಾಗ ಬಂದು ಸೌತ್ ಕೊರಿಯಾ ನಮಗೆ ಪೂರ ನೀಡಿ ಪೀಪಲ್ಸ್ಗೋಸ್ಕರ ಮಾಡಿದ್ದಾರೆ, ಬಟ್ ಆಲ್ಕಲೈನ್ ಅಯನೋಸ್ಡ್ ವಾಟರ್ ಬಂದು, ಆಲ್ಕಲೈನ್ ವಾಟರ್ ಬಂದು ಸ್ಪೋರ್ಟ್ಸಲ್ಲೆಲ್ಲ ಯೂಸ್ ಮಾಡ್ತಿದ್ದಾರೆ. ಸ್ಪೋರ್ಟ್ಸಲ್ಲಿ, ಫಿಲಿಮ್ ಇಂಡಸ್ಟ್ರಿಯಲ್ಲಿ, ಇವಾಗ ನಮ್ಮ ಒಂದು ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಬಂದು ಯೂಸ್ ಮಾಡ್ತಿದ್ದಾರಲ್ಲ,
ಆಲ್ಕಲೈನ್ ವಾಟರ್ ಯೂಸ್ ಮಾಡ್ತಿದ್ದಾರೆ. ಅದು ಜಸ್ಟ್ ಫೋರ್ 600 ml ಇದು ಬಂದು 2700 rupees ಖರ್ಚು ಮಾಡ್ತಾ ಇದ್ದಾರೆ. 600 ml ಬಂದು ಅಷ್ಟು ಖರ್ಚು ಮಾಡಿ ಎಮ್ ಎಲ್ ಎಗೆನೆ ಬಂದು ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ಪೂವರ್ ಆ್ಯಂಡ್ ನೀಡಿ ಪೀಪಲ್ಸ್ಗೂ ಇದನ್ನು ಡೆಮೋಸೆಷನ್ ಮುಖಾಂತರ ಅವ್ರಿಗೆ ಅರ್ಥ ಮಾಡಿಸುವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರಿಗೂ ಅರ್ಥ ಆಗ್ತಿಲ್ಲ. ವಾಟರೇ ಬೇಸಿಕ್ಕು, ವಾಟರಿಂದನೇ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಇರೋದು. ಈಗ ಅದಕ್ಕೆ ಎಕ್ಸಾಂಪಲ್ ನಾನು ಇವಾಗ ತೋರಿಸ್ತಾ ಇರೋದು ಬಂದು, ಇವಾಗ ನಾನು ಹೇಳಿದೆ H2O ಅಂತ ಹೇಳಿದೆ ಅಲ್ವಾ. H2O ಅಂತ ಹೇಳಿದ್ರೆ ಹೈಡ್ರೋಜನ್ ಅಲ್ವಾ. ಈಗ ಹೈಡ್ರೋಜನ್ ಹೇಗೆ ತೋರಿಸ್ತೀವಿ ಅಂತ ಹೇಳಿದ್ರೆ, ಇದು ಬಂದು ಅಯೋಡಿನ್ ಟಿಂಚರ್ ಅಂತ ಹೇಳಿ ಹೇಳ್ತೇವೆ. ಈ ಅಯೋಡಿನ್ ಟಿಂಚರ್, ಅಯೋಡಿನ್ ಅಂದ್ರೆ ನಮ್ಗೆ ಗೊತ್ತಲ್ವಾ, ಉಪ್ಪು ಅಲ್ವಾ. ಸೊ ಈ ಒಂದು ನಮ್ಮ ಒಂದು ಶರೀರಕ್ಕೆ ಬಂದು ಸಾಲ್ಟ್ ಇಂದಾನೆ ಈ ಒಂದು ಅಯೋಡಿನ್ ಅನ್ನೋದು ಸಿಗೋದು ಅಲ್ವಾ. ಸೊ ಈಗ ಇದಕ್ಕೆ ಒಂದು 3-4 drops, ಅದಕ್ಕೊಂದು 3-4 drops ಹಾಕ್ಸ್ಕೊಳ್ಳಿ. ಹೌದು, ಓಕೆ. ಇದಕ್ಕೆ ಹಾಕಿದ್ದೇವೆ ಅಯೋಡಿನ್ ಟಿಂಚರು. ಇವಾಗ ನಮ್ಮ ನೀರು ಹಿಡಿತಾ ಇದ್ದೇವೆ ಇದಕ್ಕೆ. ಓಕೆ, ಇವಾಗ ಇದು ಏನಾಗಿದೆ ಅಂತ ಹೇಳಿದ್ರೆ ಡಿಸೋಲ್ ಆಗಿದೆ ಅಲ್ವಾ. ಇದು ಡಿಸೋಲ್ ಕೂಡ ಆಗಿದೆ. ಈಗ ಅಯನೈಸ್ಡ್ ಅಂತ ಹೇಳಿದೆ ಅಲ್ವಾ. ಸೊ ಒಂದು ಆಕ್ಟಿವ್ ಹೈಡ್ರೋಜನ್, ಆಕ್ಟಿವ್ ಹೈಡ್ರೋಜನ್ ಅನ್ನೋದು ನಮಗೆ ನೀರಲ್ಲಿ ಇರಬೇಕು. ಓಕೆ, ಈ ಸಣ್ಣ ಸಣ್ಣ ಬಬಲ್ಸ್ ತರ ಏನಿದೆ ಗೊತ್ತಾಗ್ತಿದಲ್ಲ, ಆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಅದು. ಈಗ ನಾವು ಬಂದು ಇದೇ ಒಂದು ಅಯೋಡಿನ್ ಟಿಂಚರ್ಗೆ ಟ್ಯಾಪ್ ವಾಟರ್ನ ಹಾಕೋಣ. ಓಕೆ, ಇದು ಟ್ಯಾಪ್ ವಾಟರ್. ಇದು ಟ್ಯಾಪ್ ವಾಟರ್, ಇದು ಡಿಸಾಲ್ವ್ ಆಗಲಿಲ್ಲ. ಇದು ಬಂದು ಡಿಸಾಲ್ವ್ ಆಗಲಿಲ್ಲ, ಜೊತೆಗೆ ಆ ಒಂದು ಅಯೋನೈಸ್ಡ್ ಕೂಡ ಇಲ್ಲ. ಇದು ಆಕ್ಟಿವ್ ಹೈಡ್ರೋಜನ್ ಕೂಡ ಇಲ್ಲ. ಒಂದು ಹೈಡ್ರೋಜನ್ ಬಂದು ಎಕ್ಸ್ಟ್ರಾವಾಗಿ ಇರಬೇಕು ಎಕ್ಸ್ಟ್ರಾ. ಇವಾಗ ನಾವು ಜುಮ್ ಜುಮ್ ವಾಟರ್, ಹೋಲಿ ವಾಟರ್, ಮಕ್ಕ ವಾಟರ್ ಎಲ್ಲ ಕೇಳಿದ್ದೇವೆ. ಅದೆಲ್ಲ ಬಂದು ಏನು ಅಂತ ಹೇಳಿದ್ರೆ, ಅದರಲ್ಲಿ ರಿಸರ್ಚ್ ಮಾಡಿ ನೋಡುವಾಗ ಮಿರಾಕಲ್ ವಾಟರ್ ಅಂತ ಕೂಡ ಹೇಳಿದ್ದೇವೆ. ರಿಸರ್ಚ್ ಮಾಡಿ ನೋಡುವಾಗ ಹೈಡ್ರೋಜನ್ ಅದರಲ್ಲಿ ಎಕ್ಸ್ಟ್ರಾ ಇದೆ. ಇದು ನಾನು ಫಸ್ಟೇ ಹೇಳಿದೆ, 316 ಕೆಮಿಕಲ್ಸ್ ಆಡ್ ಮಾಡೋದ್ರಿಂದ ಇದು ನಾವು ಡೆತ್ ವಾಟರ್. ಓಕೆ, ಇದು ಡೆತ್ ವಾಟರ್. ಸೊ ಅದು ವಿತಿನ್ ಸೆಕೆಂಡ್ಗೆ ಇದು ಹೋಗುತ್ತೆ, ಬಟ್ ಇದು ಡಿಸಾಲ್ವ್ ಆಗಿರೋದಕ್ಕೆ ಇದರಲ್ಲಿ ಹೈಡ್ರೋಜನ್ ಇದೆ ಅಂತ ಪ್ರೂಫ್ ಆಗಿದೆ. ಓಕೆ, ನೋಡುವಾಗ ಇವಾಗ ತುಂಬ ಜನಕ್ಕೆ ಬಂದು ಮಕ್ಕಳೇ ಆಗ್ತಾ ಇಲ್ಲ ಅಲ್ವಾ. ಥೈರಾಯ್ಡ್ ಇಲ್ಲ ಅಂದ್ರೂ ಕೂಡ ಮಕ್ಕಳೇ ಆಗ್ತಾ ಇಲ್ಲ. ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ, ಬಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, PCOD ಪ್ರಾಬ್ಲಮ್ಸು, PCOC ಪ್ರಾಬ್ಲಮ್ಸ್ ಆಗ್ತಾ ಇದೆ. ಏನು ಪ್ರಾಬ್ಲಮೇ ಇಲ್ಲ ಅಂದ್ರೂ ಕೂಡ ಮಕ್ಕಳು ಆಗ್ತಿಲ್ಲ. ರೀಸನ್ ಏನು ಅಂತ ಹೇಳಿದ್ರೆ, ಆ ಹಾರ್ಮೋನಲ್ ಚೇಂಜಸ್ಸು ನಮಗೆ ಆಗ್ತಿದೆ ಬಾಡಿನಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಅಯೋಡಿನ್ ಬಂದು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಕುಡಿಯುವಂಥ ನೀರಲ್ಲಿ ಬಂದು ಆಕ್ಟಿವ್ ಹೈಡ್ರೋಜನ್ ಅನ್ನೋ ವಿಷಯ ಇರುವಾಗ ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ ಅಂತ ಪ್ರೂಫ್ ಆಗಿರೋದು. ಓಕೆ, ಸೊ ಆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಏನಿದೆ ಅದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗಬೇಕು. ಸೊ ಅವಾಗ್ಲೇನೆ ಅದ್ರ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಹೌದು, ಆಲ್ಕಲೈನ್ ಡಯಟ್ ನಾನು ಮುಂಚೆ ನಿಮ್ಗೆ ಒಂದ್ಸತಿ ಹೇಳಿದ್ದೆ, ನಾನು ತುಂಬ ವೆಯ್ಟ್ ಗೇನ್ ಆದಾಗ ಸೊ ಆಶ್ಕಾಟ್ ಜ್ಯೂಸ್ ತಗೊಳ್ತಿದ್ದೆ, ಅದರಲ್ಲೂ ಕೂಡ ಹೈ ಆಲ್ಕಲೈನ್ ಇರುತ್ತೆ. ಸೊ ಅದನ್ನ ಬಿಟ್ಟರೆ ನೀರಲ್ಲೇ ನ್ಯಾಚುರಲ್ ಆಗಿ ಸಿಗುತ್ತೆ, ಬಟ್ ನಾವು ಕುಡಿತಾ ಇರೋಂಥ ನೀರು ಏನಿದೆ ಅದು ಡೆತ್ ಆಗಿದೆ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಆಲ್ಕಲೈನ್ ಅಂಶ ತುಂಬಾ ಕಡಿಮೆ ಇದೆ. ಆಗಿನ ಕಾಲದಲ್ಲಿ ಬಂದು ಟೇಸ್ಟ್ ಇರಲಿಲ್ಲ ಅಂತ ಹೇಳಿ ಹೇಳಿದರೆ ಅಲ್ವಾ, ಆ ಒಂದು ನ್ಯಾಚುರಲ್ ವಾಟರ್ ಅಂತ ಹೇಳಿ ಹೇಳಿದ್ರೆ, ಆ ಒಂದು ಬಾವಿ ನೀರಲ್ಲೂ ಸಹ ಕ್ಯಾಲ್ಸಿಯಂ ಮಿನರಲ್ಸ್ ಆ್ಯಡ್ ಆಗ್ತಾ ಬಂದ್ವಿ ಅಲ್ವಾ, ಅದೇ ರೀಸನ್ ಹೇಳಿದ್ನಲ್ಲ. ಈಗ ಒಂದೇನು ಗೊತ್ತಾ ಸ್ನೇಹಿತರೆ, ಹಳೆ ಕಾಲದಲ್ಲಿ ಬಾವಿಲಿ ಕೆಲವರು ಬಟ್ಟೆ ಒಗಿತಿದ್ರು. ಹೌದು, ಬಾವಿ ಒಳಗಡೆ ಬಟ್ಟೆ ಒಗೆಯೋರು ಒಂದು 10-15 ನಿಮಿಷ ಬಿಟ್ಟ ತಕ್ಷಣ ಆ ಒಗೆದಿರೋಂಥ ನೀರು ಸರ್ಫ್ ಏನೇ ಇದ್ರು ಕೂಡ ಅದೆಲ್ಲ ಸಪ್ರೆಸ್ ಆಗ್ಬಿಡ್ತಿತ್ತು, ಮತ್ತೆ ನೀರು ಶುದ್ಧೀಕರಣ ಆಗ್ತಿತ್ತು. ಸೊ ಅದರಿಂದ ಇದನ್ನ ಕುಡ್ದು ನೀವು ಟೇಸ್ಟ್ನ ಅಬ್ಸರ್ವ್ ಮಾಡ್ಬೋದು. ಸ್ವೀಟ್ ವಾಟರ್ ತರ ಇದೆ, ಅಷ್ಟೊಂದು ಸ್ವೀಟ್ ಇಲ್ಲ, ಸ್ವೀಟ್ ಇಲ್ಲ. ಒಂದು ನ್ಯಾಚುರಲ್, ಆ ಬಾವಿ ನೀರು ಹೇಗಿತ್ತು ಸೊ ಅದೇ ತರನೇ ಇದೆ ಇದ್ರದ್ದು ಟೇಸ್ಟ್ ಕೂಡ. ಬಟ್ ಇದು ಬರುತ್ತೆ ನೋಡಿ, ಸಾಲ್ಟ್ ವಾಟರ್ ಆ ಟೇಸ್ಟ್ ಇಲ್ಲ, ಚೆನ್ನಾಗಿದೆ. ಅಂದರೆ ಸಾಲ್ಟ್ ವಾಟರ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಿನ್ನೆ ಒಬ್ಬರು ಡಾಕ್ಟ್ರು ನಮ್ಮನ್ನು ಕ್ವಶನ್ ಕೇಳಿದ್ರು, ಇನ್ನೊಂದು ಹೇಳಿದ್ರೆ TDS ಎಷ್ಟಿರಬೇಕು ಅಂತ ಹೇಳಿ. ಆಗ ನಾವು ಕೂಡ ಸುಮಾರು ಮನೆಗಳಲ್ಲಿ ನೋಡಿದ್ದೀವಿ, TDS ಬಂದು ಬೋರ್ ವಾಟರಲ್ಲಿ ಈಗ ಬಾವಿ ನೀರಲ್ಲಿ ಬಂದು 800 above ಇರ್ತಾ ಇದೆ, 500 above ಇದೆ. ರೀಸನ್ ಏನು ಅಂತ ಹೇಳಿದ್ರೆ, ನಾವು ಫಾಸ್ಟ್ ಗ್ರೋತಿಂಗ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಫಾಸ್ಟ್ ಗ್ರೋತಿಂಗ್ ಎಕ್ಸ್ಪೆಕ್ಟ್ ಮಾಡುವಾಗ ನಾವು ಕೆಮಿಕಲ್ ಏನಾಗ್ತಿದ್ದೀವೋ ಅದು ಜಾಸ್ತಿ ಆಗ್ತಾ ಇದೆ. ಇವಾಗ ನಮ್ಗೆ ಎಷ್ಟು ಲಿಮಿಟ್ ಆಗಿ ಬೇಕಾಗಿದೆ ಅದು ಜಾಸ್ತಿ ಆಗ್ತಿದೆ, ಅವಾಗ TDS ಏನಾಗ್ತದೆ ಜಾಸ್ತಿ ಆಗುತ್ತೆ. ಅಷ್ಟು ಜಾಸ್ತಿ ನಮ್ಮ ಬಾಡಿಗೆ ಹೋಗುವಾಗ
ಸೊ ಬ್ಲಾಡರ್ ಸ್ಟೋನ್ಸ್ ಆಗಿನ ಕಾಲ ಕಿಡ್ನಿ ಸ್ಟೋನ್ಸ್ ಇರಲಿಲ್ಲ ಬ್ಲಾಡರ್ ಸ್ಟೋನ್ಸ್ ಇರಲಿಲ್ಲ ಯೂಟ್ರಸ್ ಪ್ರಾಬ್ಲಮ್ ಇರಲಿಲ್ಲ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಗಡ್ಡೆ ಇರಲಿಲ್ಲ ಥೈರಾಯ್ಡ್ ಅನ್ನೋದು ಇರಲೇ ಇರಲಿಲ್ಲ ಥೈರಾಯ್ಡ್ ಅನ್ನೋದು ಇರಲಿಲ್ಲ ಸೊ ಬಟ್ ಇದೆಲ್ಲ ಅಂಗಗಳು ನಮಗೆ ಅವಾಗಿಂದನೇ ಇತ್ತು ಅಲ್ವಾ ಸೊ ಎಲ್ಲ ಆರ್ಗನ್ಸು ಇತ್ತು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನ್ಯಾಚುರಲ್ ಆಗಿ ನಾವೇನು ಮಾಡ್ತಾ ಇದ್ವಿ ಒಂದೊಂದು ನ್ಯಾಚುರಲ್ ರೆಮಿಡೀಸ್ ನಮಗೆ ಆಟೋಮೆಟಿಕ್ಲಿ ಸಿಗ್ತಾ ಇತ್ತು ಯಾಕಂದರೆ ಆಲ್ಕಲಿನ್ ವಾಟರಲ್ಲಿ ನಮಗೆ ಅತಿ ಹೆಚ್ಚು ಆಲ್ಕಲಿನ್ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗ್ತಿರಲಿಲ್ಲ ಸೊ ಬಟ್ ಇವಾಗ ನಾವು ಕುಡಿತಾ ಇರೋಂಥ ವಾಟರ್ ಬಂದು ಡೆತ್ ವಾಟರ್ ಸೊ ಹಾಗಾಗಿ ಎಲ್ಲ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇದೆ ಅನ್ನೋದು ಸೈಂಟಿಫಿಕ್ ರೀಸನ್ ಇವಾಗ ನೋಡುವಾಗ ವಿಟಮಿನ್ ಸಿ ಅನ್ನೋ ವಿಷಯ ಕೂಡ ನಮ್ಮಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ವಿಟಮಿನ್ ಸಿ ನೋಡುವಾಗ ನಮಗೆ ಆರೆಂಜು ಲೆಮನ್ನು ಈ ಒಂದು ವಿಷಯದಿಂದ ಸಿಗ್ತಾ ಬರುತ್ತೆ ಇದು ಬಂದು ಬೆಟಡಿನ್ ಸೊಲ್ಯೂಷನ್ ಮೆಡಿಕಲ್ ಫಾರ್ಮುಲಾ ಇದು ಇದೇನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಸೇಮ್ ಕ್ವಾಂಟಿಟಿನ ಏನು ಮಾಡ್ತೀವಿ 2 ಗ್ಲಾಸಸ್ಗೆ ಹಾಕ್ತೇನೆ ಇದು ಏನು ಡೆಮೋ ಆಗುತ್ತೆ ಅಂತ ಹೇಳಿದ್ರೆ ವಿಟಮಿನ್ ಸಿ ನಮ್ಮ ವಾಟರಲ್ಲಿ ಇದೆಯಾ ಇಲ್ವಾ ಅಂತ ಪ್ರೂಫ್ ಮಾಡೋದಕ್ಕೆ ವಾಟರಲ್ಲೂ ಕೂಡ ವಿಟಮಿನ್ ಸಿ ಸಿಗುತ್ತೆ ನಮ್ಮ ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೈಸ್ಡ್ ವಾಟರ್ ಆಗಿರೋದಕ್ಕೆ ಈ ಒಂದು ಜೇಡ್ ಸ್ಟೋನಿಂದ ನಮಗೆ ವಿಟಮಿನ್ ಸಿ ಅನ್ನೋದು ಆ್ಯಡ್ ಆಗ್ತಾ ಬರುತ್ತೆ ಓಕೆ ಇವಾಗ ಬಂದು ಇದು ಟ್ಯಾಪ್ ವಾಟರ್ ಹಾಕ್ತಾ ಇದ್ದೀನಿ 1 ಗ್ಲಾಸ್ಗೆ ಪ್ಲೀಸ್ ಇವಾಗ ನಮಗೆ ವಿಟಮಿನ್ ಸಿ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ ಟ್ಯಾಬ್ ತೊಗೊಳ್ತೀವಿ ಸೊ ಆ ಟ್ಯಾಬ್ಲೆಟ್ಸನ್ನು ಹಾಕುವಾಗ ಇವಾಗ ನಾವು ಟ್ಯಾಪ್ ವಾಟರ್ ಹಾಕಿದ್ವಿ ಅದೇನಾಗಿಲ್ಲ ಸೊ ಡಿಸೋಲ್ ಏನೂ ಆಗಿಲ್ಲ ಕಲರ್ಸ್ ಹಾಗೆ ಇದೆ ಸೊ ಇವಾಗ ನಾವು ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೈಸ್ಡ್ ವಾಟರ್ ತೊಗೊಳ್ಳೋಣ ಏನಾಗ್ತಾ ಬಂತು ಡಿಸೋಲ್ ಆಗ್ತಾ ಡಿಸೋಲ್ ಆಯಿತು ಡಿಸೋಲ್ ಆಯಿತು ಅಂತ ಹೇಳಿದ್ರೆ ಅಬ್ಸರ್ವ್ ಆಯಿತು ಈ ಒಂದು ಸೊಲ್ಯೂಷನ್ನು ಇವಾಗ ನಾವು ಟ್ಯಾಬ್ಲೆಟಲ್ಲಿ ವಿಟಮಿನ್ ಸಿ ಇದೆಯಾ ಇಲ್ವ ಅಂತ ಚೆಕ್ ಮಾಡೋಣ ಸೊ ಇದನ್ನು ಹಾಕಿದ್ವಿ ಸೊ ಇವಾಗ ಇದು ಏನಾಗಿದೆ ಸೊ ಅಬ್ಸರ್ವ್ ಆಗಿದೆ ಡಿಸೋಲ್ ಆಗಿದೆ ಸೊ ಟ್ಯಾಬ್ಲೆಟ್ ಹಾಕಿದ ತಕ್ಷಣ ಇದು ಡಿಸೋಲ್ ಆಯಿತು ಅಂತ ಹೇಳಿದ್ರೆ ಈ ಟ್ಯಾಬ್ಲೆಟಲ್ಲಿ ವಿಟಮಿನ್ ಸಿ ಅನ್ನೋದು ನಮಗೆ ಸಿಗ್ತಾ ಬರ್ತಾ ಇದೆ ಅದೇ ಒಂದು ನ್ಯಾಚುರಲ್ ಆಗಿ ನಮಗೆ ಏನು ಸಿಗ್ತಾ ಇದೆ ಈ ಒಂದು ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೈಸ್ಡ್ ವಾಟರಿಂದ ವಿಟಮಿನ್ ಸಿ ಅನ್ನೋದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ ವಿಟಮಿನ್ ಸಿ ಅನ್ನೋದು ನಮ್ಮ ಬೋನ್ಗೆ ನರ್ವಸ್ಗೆ ಎಲ್ಲ ಬಂದು ಯೂಸ್ಫುಲ್ ಆಗುತ್ತೆ ಬೆನಿಫಿಟ್ಸ್ ಇರುತ್ತೆ ನಾರ್ಮಲ್ ವಾಟರಲ್ಲಿ ವಿಟಮಿನ್ ಸಿ ಅನ್ನೋದು ಇಲ್ಲ ಇರೋದಿಲ್ಲ ಜೇಡ್ ಆಲ್ಕಲೈನ್ ಅಯನೈಸ್ಡ್ ವಾಟರಿಂದ ನಮಗೆ ವಿಟಮಿನ್ ಸಿ ಅನ್ನೋದು ನ್ಯಾಚುರಲ್ ಆಗಿ ಸಿಗ್ತಾ ಬರುತ್ತೆ ವಿಟಮಿನ್ ಸಿ ಅಯೋಡಿನೋ ಅಯನೈಸ್ಡ್ ಎಲ್ಲ ಹೇಳಿದ್ವಿ ಸೊ ಎಲ್ಲರೂ ಬಂದು ವೆಯ್ಟ್ ಲಾಸ್ ಅಂತ ಹೇಳ್ತಾ ಇದ್ದಾರೆ ಒಬೆಸಿಟಿ ಅಂತ ಹೇಳಿದ್ರೆ ಮದರ್ ಆಫ್ ಡಿಸೀಸ್ ಅಂತ ಹೇಳಿ ಹೇಳ್ತೇವೆ ಒಂದು ಡಿಸೀಸ್ ಬರೋಕ್ಕೆ ತಾಯಿ ಅದು ಫಸ್ಟು ಒಬೆಸಿಟಿ ಅನ್ನೋ ವಿಷಯ ಅದನ್ನು ಕಡಿಮೆ ಮಾಡೋದಕ್ಕೆ ಎಲ್ಲರೂ ಬಂದು ಏನು ಮಾಡ್ತಿದ್ದಾರೆ ಆ ಒಂದು ಡಯಟನ್ನು ಫಾಲೋ ಮಾಡ್ತಿದ್ದಾರೆ ಸೊ ಡಯಟ್ಗಿಂತನೂ ನ್ಯಾಚುರಲ್ ಆಗಿ ನಾವು ಎಷ್ಟೇ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನಾವು ಏನು ಸ್ಕಿಪ್ ಮಾಡಿದರೆ ಒಂದು ಫುಡ್ನ ತಗೊಂಡು ಕೂಡ ಮಿರಾಕಲ್ ಆಗಿ ನಮ್ಮ ಒಂದು ವೆಯ್ಟ್ ಲಾಸ್ಗೂ ಕೂಡ ನಮ್ಮಲ್ಲಿ ಒಂದು ಮಿರಾಕಲ್ ಪ್ರಾಡಕ್ಟ್ಸ್ ಇದೆ ಅದ್ರ ಬಗ್ಗೆ ಸರ್ ನಮಗೆ ತಿಳಿಸ್ಕೊಡ್ತಾರೆ ಇದು ಬಂದು ಜೇಡ್ ಸ್ಟೀಮರ್ ಮೇಡಮ್ ಇದೆ ಇದು ಒಂದು ಅಡ್ವಾನ್ಸ್ ಟೆಕ್ನಾಲಜಿಲಿ ನಾವು ಮಾಡಿದ್ವಿ ಸೊ ಯೂಸೇಜ್ ಬಂದು ಈಸಿ ಆಗಿರುತ್ತೆ ನೋಡಿ ಸೊ ಯೂಸೇಜ್ ಬಂದು ಇದು ಜೇಡ್ ಸ್ಟೀಮರ್ ಯೂಸ್ ಮಾಡೋದು ಬಂದು ನಿಮ್ಗೆ ಸಿಂಪಲ್ ಆಗಿರುತ್ತೆ ಇದು ಬಂದು ಜಸ್ಟ್ ಗೌನ್ ಸೊ ಜಸ್ಟ್ ಗೌನ್ ಹಾಕ್ಕೊಂಡು ಈ ಥರ ಒಂದು 10 ನಿಮಿಷ ತೊಗೊಳ್ಳುವಾಗ ನಿಮಗೆ ಫುಲ್ಲು ಸ್ವೆಟ್ಟಿಂಗ್ ಆಗುತ್ತೆ ಓಕೆನಾ ಸ್ವೆಟ್ಟಿಂಗ್ ಆಗುತ್ತೆ ಎಲ್ಲ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ನಿಮಗೆ ಇದು ಡೈಲಿ ತೊಗೊಳ್ಳುವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಕಿನ್ ಪ್ರಾಬ್ಲಮ್ 100% ಕ್ಯೂರ್ ಆಗುತ್ತೆ ಇದರಲ್ಲಿ ಮತ್ತು ನಿಮಗೆ ಫ್ಯೂಚರಲ್ಲಿ ಏನೇ ಸ್ಕಿನ್ ಪ್ರಾಬ್ಲಮ್ ಖಂಡಿತವಾಗಿ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ ಇದರಲ್ಲಿ ಇನ್ನೊಂದು ಸ್ಟ್ರೆಸ್ ಈಗ ಬೆಂಗಳೂರಲ್ಲಿ ಬಂದರೆ IT ಫೀಲ್ಡ್ ಕಂಪ್ನಿ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಜಾಸ್ತಿ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತಾರಲ್ವಾ ಡೈಲಿ ಒಂದು 10 ನಿಮಿಷ ತೊಗೊಳ್ಳುವಾಗ ನಿಮ್ಗೆ ಆಲ್ಮೋಸ್ಟ್ ಸ್ಟ್ರೆಸ್ ಖಂಡಿತ ಕಮ್ಮಿ ಆಗುತ್ತೆ ಇನ್ನು ಕಡಿಮೆ ಆಗುತ್ತೆ ಇನ್ನೊಂದು ವೆಯ್ಟ್ ಲಾಸ್ ಜಾಸ್ತಿ ಪ್ರಪಂಚದಲ್ಲೇ ಜಾಸ್ತಿ ಪ್ರಾಬ್ಲಮ್ ಅಂದರೆ ವೆಯ್ಟ್ ಲಾಸ್ಲಿ ಸಫರ್ ಮಾಡ್ತಾರೆ ಸೊ ಡೈಲಿ ಒಂದು 15 ನಿಮಿಷ ತೊಗೊಳ್ಳುವಾಗ ಖಂಡಿತವಾಗಿ ಒಂದು 2 ಕೆಜಿ 3 ಕೆಜಿ ತಿಂಗಳು ಕಮ್ಮಿ ಹಾಕಿ ಆಗುತ್ತೆ ಇದರಲ್ಲಿ ಟೂ ತ್ರೀ ಕೆಜಿ ಕಂಪಲ್ಸರಿ ವೆಯ್ಟ್ ಲಾಸ್ ಆಗುತ್ತೆ ಬರ್ತಾ ಇದ್ದೀನಿ ಒಂದ್ ದಿವಸನೂ ನಿಲ್ಲಲ್ಲ ಎಲ್ಲಾದ್ರೂ ಊರಿಗೆ ಹೋದ್ರೆ ರಜೆ ಆಗ್ತಿದೆ ಅಷ್ಟೇ ಇಲ್ಲಾಂದ್ರೆ ಹಾಕಲ್ಲ ಎಷ್ಟೇ ಮಳೆ ಇರ್ಲಿ ಗಾಳಿ ಇರ್ಲಿ ಬಿಸಿಲು ಇರ್ಲಿ ಇಲ್ಲಿ ಬಂದು ಹೋದ್ರೇನೆ ಮನ್ಸಿಗೆ ಸಮಾಧಾನ ನಮಸ್ತೆಪ್ಪ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಪೀಣ್ಯದಿಂದ ಬರ್ತಾ ಇದ್ದೀವಿ ಪೀಣ್ಯದಿಂದ ಸರಾಕೇರಿಗೆ ಎಷ್ಟು ದಿನ ಬಂದಿದೆ ತೆರಪಿ ನಾವು ಸರಾಕಿಗೆ ಫಸ್ಟ್ ಬಂದು ಮೊದಲು ಬಂದಾಗ ನಾನು ಒಂದು 10 ತಿಂಗಳು 11 ತಿಂಗಳು ತಗೊಂಡೆ ಬಂದು ಆಮೇಲೆ ಸರಿ ನನಗೆ ಅಂದ್ರೆ ನಾನು ಇಲ್ಲಿ ಬರ್ಬೇಕಾದ್ರೆ ಬಾರಿ ನೋವಲ್ಲಿ ಬಂದೆ ಬಾರಿ ಡಾಕ್ಟರ್ ಎಲ್ಲ ಮುಗ್ದೋಗಿತ್ತು
ಶುಗರ್ ಬರಕ್ ಮುಂಚೆ ನಿಮಗೆ ಏನೇನು ತೊಂದ್ರೆ ಇದೆ ಎಷ್ಟೆಲ್ಲ ಖರ್ಚು ಮಾಡಿ ಹೇಳ್ತಾ ಇದ್ದೀನಲ್ಲಪ್ಪ ಪೇಪರ್ಟಿ ಒಳಗೆ ಅಡ್ಮಿಟ್ ಆಗಿದ್ದೆ 450 ಮೇಲೆ ಇತ್ತು ಶುಗರ್ ಶುಗರ್ ಬಿಪಿ ಕೊಲೆಸ್ಟ್ರಾಲ್ ಮೂರನೂ ಇತ್ತು ನನಗೆ ಅದೇ ಇದು ಜಾಸ್ತಿ ಮಂಡಿ ನೋವು ಜಾಸ್ತಿ ಇತ್ತು ಅಲ್ಲಿ ಇವರು ನೀವಿನ ಮಾಡಿ ಮೆಟ್ಲು ಹತ್ತಂಗಿಲ್ಲ ನೀವು ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಡಾಕ್ಟರ್ಗಳೆಲ್ಲ ಹೇಳಿರು ಅದೇ ಒಂದು ನನಗೆ ಫೀಲಿಂಗ್ ಆಗ್ಬಿಟ್ಟಿತ್ತು ಏನಪ್ಪ ಈ ವಯಸ್ಸಿಗೆ ಖರ್ಚು ಮಾಡಿರ್ತೀರ ಸುಮಾರು ದುಡ್ಡು ಖರ್ಚು ಮಾಡಿದ್ದೆ ಬಿಡ್ರಿ ಒಂದು 5-6 ಲಕ್ಷ ಮೇಲೆ ಖರ್ಚು ಮಾಡಿದ್ದೆ ಪೇಪರ್ಟಿ ಒಳಗೇನೆ ಒಂದು ಅದ್ರ ನನ್ನ ಮಗ ಒಬ್ಬ ಎಕ್ಸ್ಪೈರ್ಡ್ ಆಗೋದ ಆ ಒಂದು ತಲೆ ಬಿಸಿಗೂ ಇದಕ್ಕೂ ಇದಾಗಿ ಮಗ ಒಂದು ಇದಕ್ಕೆ ಜಾಸ್ತಿ ಟೆನ್ಷನ್ ಆಗಿ ಡಾಕ್ಟರ್ ಹೇಳಿರು ನೀವು ಇದೇ ತರ ಚಿಂತೆ ಮಾಡಿದ್ರೆ ನಿಮ್ಮನ್ನ ಅಂತ ಉಳಿಸಕ್ ಆಗಲ್ಲ ಚಿಂತೆ ಮಾಡಿನೇ ಶುಗರ್ ಜಾಸ್ತಿ ಶುಗರ್ ಬಿಪಿ ಜಾಸ್ತಿ ಆಗೋಯ್ತು ನನಗೆ ಅಂದ್ರೆ ಅಷ್ಟು ಇದಾಗಿದ್ದ ನನ್ನ ಮಗ ಅಷ್ಟೊಂದು ಇದಾಗಿತ್ತು ಆ ಒಂದು ಇದಕ್ಕೆ ಹಾಸ್ಪಿಟಲ್ ಸೇರಿದ ಹಾಸ್ಪಿಟಲ್ ಅಲ್ಲೂ ನನಗೆ ಅಷ್ಟೊಂದು ಮಗ ಬ್ರೈನ್ ಟ್ಯೂಮರ್ ಆಗಿ ಹೋದ ಅವಾಗೇನೆ ಸುಮಾರು ಅವನಿಗೂ ಒಂದು 6-7 ಲಕ್ಷ ಖರ್ಚು ಮಾಡಿದೆ ಇಲ್ಲೇ ಮಲ್ಲಿಗೆ ಹಾಸ್ಪಿಟಲ್ ಅಲ್ಲಿ ಆದ್ರೂ ಅದು ಸಕ್ಸಸ್ ಆಗ್ಲಿಲ್ಲ ಆಗ ಅದೇ ಒಂದ್ ಇದ್ರಲ್ಲಿ ನನಗೆ ಈ ಚಿಂತೆ ಆಗೋಯ್ತು ಒಂದ್ 3 ತಿಂಗಳು ಫುಲ್ ಎದ್ದು ಹೋಗಡಕ್ಕೆ ನನಗೆ ಶಕ್ತಿ ಇಲ್ದಂಗ ಆಗೋಯ್ತು ಮಗ ಹಿಂಗಾಗೋದ್ನಲ್ಲ ನಾನು ಇನ್ನೇನು ಇದ್ದೇನು ಅಂತ ಏನೇನೋ ಚಿಂತೆಗಳಿದಾಗಿ ತುಂಬಾ ಇದಾಗಿ ಹಾಸ್ಪಿಟಲ್ ಎಲ್ಲ ಇದಾಗಿ ಅವ್ರನ್ನ ಡಾಕ್ಟರ್ ಕಷ್ಟ ನೀವು ಇದೇ ತರ ಆದ್ರೆ ಉಳ್ಸಕ್ಕಾಗಲ್ಲ ನಿಮ್ಮನ್ನ ಅಂತ ಇದನ್ ಮಾಡಿದ್ರು ಸರಿ ಏನೋ ಅಂತ ಇದ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಪೀಣೆಯಿಂದನೆ ಇಲ್ಲಿ ಸರಾಯಕಾಯಿಗೆ ಬರ್ತಿದ್ರು ಬಂದರೆ ಇಲ್ಲ ಅಣ್ಣ ನೀನ್ ಹಿಂಗೆ ಬಾ ಅಲ್ಲಿಗೆ ನೋಡೋಣ ಅಂತ ಅಂದ್ರು ಸರಿ ಅವಾಗ ಬರ್ಬೇಕಾದ್ರೂ ನಿಮ್ಮ ಇದ್ರನ್ನ ಮೆಟ್ಲತ್ತಕ್ಕೂ ಶಕ್ತಿ ಇಲ್ಲ ನನಗೆ ಪಾಪ ಅವಾಗ ಅವರು ಅವ್ರ ಹೆಸರೇನ ಮರ್ತ್ಬಿಟ್ಟಿದ್ದೀರಿ ಪಾಪ ಅವರು ಒಂದ್ 2-3 ದಿವಸ ನನ್ನ ಬಾರಿ ಮೆಟ್ಲು ಹತ್ತಿ ಒಳಗಡೆ ಕರ್ಕೊಂಬಂದ್ರ ನೀವೆಲ್ಲ ನೋಡಿ ಖುಷಿ ಆಯ್ತು ಅಂದ್ರೆ ಅವಾಗ ಒಂದ್ 8-9 ತಿಂಗಳು ತಗೊಂಡೆ ಅದು ಬೆಳಿಗ್ಗೆ 6 ಗಂಟೆಗೆ ಬರೀ ನಾನು ಫಸ್ಟ್ ಬ್ಯಾಚ್ ಗೆ ಎಲ್ಲಿಂದ ಬಂದು ಫಸ್ಟ್ ಬ್ಯಾಚ್ ಗೆ 8 ಗಂಟೆಗೆ ನಿನ್ನೆ ಫಸ್ಟ್ ಇದ್ರೊಳಗೇನೆ ಇದ್ ಮಾಡ್ಕೊಂಡು ಹೋಗಿದ್ದೀನಿ ಥೆರಪಿ ತಗೊಂಡಾದ್ಮೇಲೆ ಎಲ್ಲ ಕಡಿಮೆ ಆಗೋಯ್ತು ಆಮೇಲೆ ಇಲ್ಲಿಗೆ ಬಂದು ಥೆರಪಿ ತಗೊಂಡು ಎಲ್ಲ ಕಂಟ್ರೋಲ್ ಆಗಿ ನಾವು ಇದಾಗಿ ಚಿಂತೆ ಎಲ್ಲ ಬಿಟ್ಟು ಯಾಕಂದ್ರೆ ಇಲ್ಲಿರೋ ಮಕ್ಳುಗಳು ಪ್ರತಿಯೊಬ್ರು ಇವತ್ತು ಅವ್ರಿಗೆ ನಾನು ತುಂಬಾ ಹ್ಯಾಂಡ್ಸ್ ಅಪ್ ಹೇಳ್ತೀನಿ ಒಬ್ರೇ ಅಂತ ಅಲ್ರ ಇಡೀ ಅವರ ಬಳಗಕ್ಕೆ ನಿನ್ನೆ ಅಷ್ಟು ಒಂದು ಪ್ರೀತಿ ಒಂದ್ ವಿಶ್ವಾಸ ನನ್ನ ಮನಸ್ಸಿಗೆ ನನ್ನ ತಲೆಗಿರೋದಲ್ಲ ಕಳಿಸ್ಬಿಟ್ರು ಅಷ್ಟು ನನಗೆ ಇವತ್ತು ಹೆಮ್ಮೆ ಆಗುತ್ತೆ ಇಲ್ಲಿ ರಿಸಲ್ಟ್ ಬಂದಿಲ್ಲ ಅವ್ರಿಗೆ ಒಂದ್ ದಿವಸ ನಾನು ಅವ್ರಿಗೆ ಮೀಟ್ ಮಾಡಿದೆ ಅವಾಗ ಚೆನ್ನಾಗಾಗಿತ್ತು ಏನಾಯ್ತು ಅಂತ ಕೇಳಿದೆ ನನ್ನ ಮೆಡಿಸಿನ್ ಅಂತ ನಾನು ಕೇಳಿದೆ ಆದ್ರೆ ಅವ್ರಿಗೆ ಹೇಳಿದ್ರು ಸರಾಕೆ ಈ ಏರಿಯಾ ಅಷ್ಟು ನಮಗೆ ಖರ್ಚು ಇಲ್ಲ ಮದ್ದೂರ ಸೊ ಅವ್ರಿಗೆ ಕೇಳಿದೆ ಇಷ್ಟು ಏನಂತ ಸರಿ ಇದೆಲ್ಲ ಫ್ರೀ ಆಗಿ ಮಾಡ್ತಾ ಇದ್ದಾರೆ ಓ ಫ್ರೀ ಆಗಿ ಏನದು ಫ್ರೀ ಆಗಿ ನಾನು ಬಂದಿದ್ದೀನಿ ಬಂದೆ ಸೊ ಬಂದು ಇಲ್ಲರೂ ನೋಡಿದೆ ಕೇಳಿದೆ ಇದಕ್ಕೆಲ್ಲ ಯಾರು ದುಡ್ಡು ಕೊಡೋದು ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೀರಾ ನೀವು ಯಾರು ನಿಮಗೆ ಇಲ್ಲ ಕೊರಿಯರ್ ಯಾಕೆ ಕೊರಿಯನ್ಸ್ ಕೊಡ್ಬೇಕು ಇಲ್ಲ ನಮ್ಮ ಕಷ್ಟದಲ್ಲಿ ಅವ್ರು ಹೆಲ್ಪ್ ಮಾಡ ಇಂಡಿಯನ್ಸ್ ಹೆಲ್ಪ್ ಮಾಡ್ತಾರೆ ಸೊ ಆ ಇದರಿಂದ ಇಂಡಿಯನ್ಸ್ಗೆ ಹೆಲ್ಪ್ ಈಗ ನೀವು ಇಲ್ಲಿ ಥೆರಪಿ ತೊಗೊಂಡಿದ್ದೀರಿ ಹೇಗಿತ್ತು ನಮ್ಮ ಥೆರಪಿ ಇಲ್ಲಿ ಬರುವಾಗ ನನಗೆ ನೀ ಕೈ ನಿಂತು ಓಕೆ ಇವಾಗ ಅದಿಲ್ಲ ವಾವ್ ಸೂಪರ್ ಸರ್ ಅಂದರೆ ಎಷ್ಟು ವರ್ಷದ ನೀ ಕೈ ನಿಂತು ಸುಮಾರು ಮೇಬಿ 1 ಇಯರ್ ಇಯರಿಂದ ಇತ್ತು ಇಲ್ಲಿ ಎಷ್ಟು ಮೇಲೆ ಕಡಿಮೆ ಆಯಿತು 10 ದಿವಸ 10 ದಿವಸದಲ್ಲಿ ಕಡಿಮೆ ಆಯಿತು ನಿಮ್ಮ ಫ್ರೆಂಡ್ಗೆ ಎಷ್ಟು ವರ್ಷದಿಂದ ಅವ್ರಿಗೆ ಪ್ರಾಬ್ಲಮ್ ಇತ್ತು ಒಂದು 5-6 ವರ್ಷದಿಂದ 5-6 ವರ್ಷದಿಂದ ಇತ್ತು ಇಲ್ಲಿ ಬಂದಾಗಲೇ ಗುಣ ಆಗಿದೆ ನಾನು ಮೆಡಿಸಿನ್ ಕೊಟ್ಟೆ 1 ಇಯರ್ ಸರ್ವಿಸಿಂದ ಅಷ್ಟು ಬೇಗ ಗುಣ ಆಗುತ್ತೆ ಅದು ಇದರಲ್ಲಿ ಆಗೋದಿಲ್ಲ ಅಲ್ಲ ನೀವು ಮೆಡಿಸಿನ್ ಕೊಟ್ಟಿದ್ದೀರಿ ಅವ್ರಿಗೆ ಅವ್ರಿಗೆ ಈ ಥರ ಆಯಿತು ಇಲ್ಲಿ ಆಯಿತು ಅಂತ ನಾನು ಹಾಂ ಅವ್ರಿಗೆ ಗುಣ ಆಗಿ ನೋಡಿ ನೀವು ಬಂದಿದ್ದೀರಾ ಅವ್ರಿಗೆ ನೋಡಿ ಇಲ್ಲಿ ಬರೋದಿಲ್ಲ ನೀವು ಏನು ತಿಳಿಸ್ಕೊಡ್ತೀರಾ ನಾನು ಫಸ್ಟ್ ಬರುವಾಗ ಹೇಳ್ತಾ ಇರೋದು ಬಂದೆ ಟು ಬಿ ವೆರಿ ಫ್ರ್ಯಾಂಕ್ ನಾನು ಟ್ರೈ ಕೊಡ್ತಾರೆ ಅವ್ರಿಗೆ ನೋಡೋಣ ಬಟ್ ಇಲ್ಲಿ ಬಂದು ನೋಡುವಾಗ ಇಷ್ಟು ಜನ ನಾನು ಔಟ್ ಆಫ್ ದ ವೇ ಕೆಲವರಿಗೆ ಹೇಳಿದೆ ನಾನು ಅವರು ಹೇಳಿದ್ರು ಒಂಥರ ನಮಗೆ ಇದು ಇತ್ತು ಮಂಡಿ ನೋವು ಇತ್ತು ತಲೆ ನೋವು ಇತ್ತು ಎಲ್ಲ ಸರಿ ಹೋಯ್ತು ನನಗೆ ಇನ್ನೂ ಪ್ರಿವಿಯಸ್ ನಾನು ತಗೊಳ್ತೀನಿ ಅಂತ ನಾನು ಬಂದು 10 ಡೇಸಲ್ಲಿ ನಾನು
ನನಗೆ ಆ ಡಿಫರೆನ್ಸ್ ಗೊತ್ತಾಯ್ತು. ಇಲ್ಲಿಂದ ಬರ್ತಾ ಇದ್ದೆ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಜ್ ಅಂತೇಳಿ. ಎಲ್ಲರಿಗೂ ನಮಸ್ತೆ. ನನಗೆ L4 L5 S1 ಸ್ಪೈನ್ ಪ್ರಾಬ್ಲಮ್ ಆಗಿತ್ತು. ಆಗಿರುವಂಥ ಟೈಮ್ನಲ್ಲಿ ನಾನು ಓಡಾಡೋಕ್ಕಾಗ್ತಾ ಇರಲಿಲ್ಲ, ನಡೆಯೋಕ್ಕಾಗ್ತಾ ಇರಲಿಲ್ಲ, ಒಂದೊಟ್ಟ ನೀರು ಸಹ ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಇಡೀ ಬಾಡಿನೇ ಈ ರೀತಿ ನನಗೆ ಬಿಲ್ಡ್ ಆಗಿತ್ತು. ಈ ರೀತಿ ನಾನು ಏನಾದರೂ ನಾನು ಬೆಳಗ್ಗೆ ಎದ್ದೋಳ್ಬೇಕು ಅಂದ್ರೆ ನಮ್ಮ ಆಕೆನೇ ನನ್ನ ಎಬ್ಬಿಸಿ ರೆಸ್ಟ್ ರೂಮ್ ಕರ್ಕೊಂಡೋಗಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮತ್ತೆ ನನ್ನ ಚೇರ್ ಮೇಲೆ ಕರ್ಕೊಂಡು ಬಂದು ಕುಳಿಸ್ಬೇಕಾಗಿತ್ತು. ಮತ್ತೆ ನನಗೆ ಮತ್ತೆ ಟಿ ವಿ ಮುಂದೆ ಕುಳ್ಳಿಸ್ಬಿಟ್ಟು ಟಿ ವಿ ಹಾಕಿದವರು, ಊಟ ಎಲ್ಲ ತಿಂಡಿ ಎಲ್ಲ ಡೈನಿಂಗ್ ಟೇಬಲ್ ಮೇಲಿತ್ತು, ಆಫೀಸ್ಗೆ ಬರೋರು. ನನ್ನ ಟೂ ವೀಲರಲ್ಲಿ ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ಒಂದು ಹಳ್ಳ ಇತ್ತು, ನೀರು ತುಂಬಿತ್ತು, ಮಳೆ ಬಂದು ಗೊತ್ತಾಗಿಲ್ಲ. ಸೊ ಹಳದಲ್ಲಿ ಇಳಿಸಿ ಬಾಡಿ ಈ ರೀತಿ ಫುಲ್ ಬೆಂಡ್ ಆಗೋಗಿತ್ತು. ಸೊ ನಾನು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದೆ, ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಆಮೇಲೆ ವರ್ಲ್ಡ್ ಫೇಮಸ್ ಡಾಕ್ಟರ್ಸ್ನೆಲ್ಲ ನಾವು ನೋಡಿದೋ, ಬಟ್ ಅವರೆಲ್ಲ ಹೇಳಿದ್ದಿಷ್ಟೇ, ಆಪ್ರೇಷನ್ ಆಪ್ರೇಷನ್ ಅಷ್ಟೇ. ಕಡೆಯಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರು ಅಡ್ವೈಸ್ ಮಾಡಿದ್ರು ಆಸ್ಮಟ್ ಹಾಸ್ಪಿಟ್ಲಲ್ಲಿ ಯೋಗೇಶ್ ಪತ್ವ ಅಂತೇಳಿ ಏಷ್ಯಾ ನಂಬರ್ ಒನ್ ಸ್ಪೈನ್ ಸ್ಪೆಷಲಿಸ್ಟ್ ಅವರು. ಸೊ ಕಡೆಗೆ ಅವರು ಆಪ್ರೇಷನ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವರು. ಆಮೇಲೆ ನಮ್ಮ ಆಕೆಗೂ ಇಷ್ಟ ಇಲ್ಲ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಪ್ರೇಷನ್ ಬೇಡ ಅಂತ ಹೇಳಿದ್ರು. ಆಮೇಲೆ ಈ ಕೇರಳದಿಂದ ಕೆಲವರು ಮನೆಗೆ ಬಂದು ಟ್ರೀಟ್ಮೆಂಟ್ ಮಾಡಿದ್ರು. ಸೊ ಇದ್ದಿದ್ದು ಇನ್ನೂ ಬಾಡಿ ತುಂಬ ಪ್ರಾಬ್ಲಮ್ ಆಗೋಯಿತು. ಸುಮಾರು ಕಡಿಮೆ ಅಂದ್ರೆ 4-5 ಲಕ್ಷ ಖರ್ಚಾಗಿದೆ, ಏನೂ ಗುಣ ಕಂಡು ಬಂದಿಲ್ಲ. ಅಷ್ಟು ಖರ್ಚು ಮಾಡಿದ್ರೆ ಏನು ಗುಣ ಆಗಿಲ್ಲ, ಏನು ಗುಣ ಆಗಿಲ್ಲ. ರಮೇಶ್ ಬಾಬು ಅಂತೇಳಿ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ 10 ಡೇಸ್ ಇಲ್ಲಿ ಬಂದು ಅವ್ರಿಗೆ ಪ್ರಾಬ್ಲಮ್ ಕ್ಲಿಯರ್ ಆಯಿತು. ಅವರು ಬ್ಯಾಂಕಲ್ಲಿ ನಮ್ಮ ಆಕೆಯವರು ಕೊಲಿ ಅವ್ರು ಹೇಳಿದ್ರು, ಈ ಥರ ಇಲ್ಲಿ ಸಿರಾಕೆ ಅಂತ ಇದೆ ಸುಬ್ರಹ್ಮಣ್ಯ ನಗರ, ನೀವು ಅಲ್ಲಿ ಹೋಗಿ ಖಂಡಿತ ಅಂತೇಳಿ. ನನಗೆ ಬರೋಕ್ಕಾಗ್ತಾ ಇರಲಿಲ್ಲ, ರಿಕ್ಷಾದಲ್ಲಿ ಬಂದು ಎಲ್ಲಿ ಜಂಪ್ ಮಾಡ್ತಾರೋ ಮತ್ತೆ ಭಯ, ಬಸ್ ಹತ್ತಕ್ಕಾಗಲ್ಲ. ನಾನು ಟೂ ವೀಲರ್ನಲ್ಲಿ ನಿಧಾನವಾಗಿ ಅಲ್ಲಿ ಸಪೋರ್ಟ್ ತೊಗೊಂಡು ಕೆಳಗಡೆ ಪಾರ್ಕಿಂಗ್ ಮಾಡ್ತಾರೆ, ನನಗೆ ಗಾಡಿ ಸ್ಟಾರ್ಟ್ ಮಾಡಿಕೊಡಿ ಅಂಥೇಳಿ ಕೂತ್ಕೊಂಡು ಬಾಡಿ ಫಿಲ್ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಬೇಕಾದ್ರು ಗಾಡಿ ನಿಲ್ಲಿಸ್ಬಿಡ್ತಾ ಇದೆ. ಇಲ್ಲಿ ಯಾರಾದರೂ ಹೇಳಿ ಗಾಡಿನ ಒಂಚೂರು ಸೈಡ್ ಹಾಕ್ಕೊಡಿ ಅಂತೇಳಿ ನನ್ನಲ್ಲಿದೆ. ಮೊದಲನೇ ದಿನ ಬಂದೆ, ಎರಡನೇ ದಿನ ಬಂದೆ, ಮೂರನೇ ದಿನ ಬಂದೆ, 4th, 7th ದಿನ ಬಂದೆ. ನಾನು ಪೊಸಿಷನ್ ಏನು ಹೇಳ್ಕೊಂಡು ಬರ್ತಾ ಇದ್ದೀನಿ, ನಾನು ಈ ರೀತಿ ಬರ್ತಾ ಇದ್ದೆ, ಈ ರೀತಿ ಬರ್ತಾ ಇದ್ದೆ, ಇದೇ ಥರ ಇದೇ ಥರ ಬರ್ತಾ ಇದ್ದೆ, ಮತ್ತೆ ಈ ರೀತಿ ಸ್ಟ್ರೈಟ್ ಆಗಿ ನಿಂತ್ಕೊಳಕ್ಕೆ ಆಗ್ತಾ ಇದೆ. ನಂತರ ಏನು ಏನು ಗುಣ ಕಂಡು ಬರ್ತಾ ಇರಲ್ಲ ನನಗೆ, 7 ದಿನ ಆಯ್ತಲ್ಲ, 7 ಡೇಸ್ ಆಗಿ ಏನು ಗುಣ ಕಂಡು ಬರ್ತಾ ಇಲ್ಲ, ಏನು ಮಾಡಿ ನೀನು? ಆಮೇಲೆ ನಮ್ಮ ಮಕ್ಕಳು ನೋಡ್ರಿ, ನೀವು ಡಿಸ್ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ತುಂಬಾನೇ ಟೆನ್ಷನ್ ತಗೊಂಡ್ರೆ ಡೈಲಿ ಒಂದೊಂದು ಮಲಗಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಮಲಗಕ್ಕೆ ಆಗ್ತಾ ಇರಲಿಲ್ಲ, ಮಲಗಕ್ಕೆ ಹೆದರ್ಕೊಳ್ತಾ ಇದ್ದೆ. ಫಿಟ್ಸ್ ಬಂದ್ರೆ ಮನೆಯಲ್ಲಿ ಯಾರು ಇರಲ್ಲ, ನಮ್ಮ ಹಸ್ಬೆಂಡ್ ತೋಟಕ್ಕೆ ಹೋಗಿರ್ತಾರೆ, ಏನಪ್ಪ ಅಂತ ಬಂದು ಇದ್ದ ಕೆಲಸನೇ ಮಾಡ್ಕೊಂಡಿದ್ದೀನಿ. ತುಂಬ ವರ್ಕ್ ಮಾಡ್ತಾ ಇದ್ದೆ, ತೋಟಕ್ಕೆ ಹೋಗಿನಿ, ಅಲ್ಲಿ ನೀವು ಲೇಬರ್ಸ್ ನೋಡ್ಕೊಳ್ಳಿ, ಹಿಂಗೆಲ್ಲ ಮಾಡ್ತಾ ಇದ್ದೆ. ನಿದ್ರೆ ಮಾಡೋದು ನಿದ್ರೆನೇ ಇಲ್ಲ ನನಗೆ, ನಿದ್ರೆನೇ ಬರ್ತಾ ಇರಲಿಲ್ಲ. ನನಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಮಕ್ಕಳು ಎಕ್ಸ್ಪೈರ್ಡ್ ಆಗಿ, ಆಕ್ಸಿಡೆಂಟ್ ಆಗಿ ಎಕ್ಸ್ಪೈರ್ಡ್ ಆಗಿ, ಮಗನೂ ಎಕ್ಸ್ಪೈರ್ಡ್ ಆಗಿ 1 ಇಯರ್ ಆಯಿತು. ಹಾರ್ಟ್ ಅಟ್ಯಾಕು, ಅವ್ರಿಗೆ ಆಕ್ಸಿಡೆಂಟ್. ಇವಾಗ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ ಆಗಿದೆ. ನಮ್ಮ ಹಸ್ಬೆಂಡು ಮೊಬೈಲ್ ನೋಡಿಬಿಟ್ಟು ನನ್ನ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಹೋಗಿ ನಾನೇ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಜೊತೆಲಿ ಅವರು ಬಂದಿದ್ದಾರೆ 3 ಡೇಸಿಂದ, ಮೊನ್ನೆ 2 ಡೇಸ್ ಮೈನಸ್ ಆಯಿತು. ಅವರು ಊರಿಗೆ ಹೋಗ್ಬೇಕಾಗಿತ್ತು, ಹೋಗಿದ್ರು, ಬಂದರು, ಮತ್ತೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಆದರೆ ನನಗೆ ತುಂಬ ಮೇಲಿಂದ ಬಿದ್ದು ಬ್ಯಾಕ್ ಪೇನ್ ತುಂಬ ಆಗ್ತಾ ಇತ್ತು. ಈಗ ಮೊನ್ನೆ ನಂಗೆ ಇದಕ್ಕೆ ಕಾಲೆಲ್ಲ ಸ್ವಲ್ಪ ಪೇನ್ ಆಗೋ ಸ್ಟಾರ್ಟ್ ಆಯಿತು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ. ಆಮೇಲೆ ಸಿಸ್ಟರ್ಗೆ ಕೇಳಿದೆ, ಅವರು ಏನೂ ಇಲ್ಲಮ್ಮ, ನಿಮಗೆಲ್ಲ ಆರೋಗ್ಯ ಇದೆ, ನೀವು 10 ಡೇಸ್ ಇಲ್ಲಿ ಬಂದು ಹೋಗಿ ಆಮೇಲೆ 40 ಡೇಸ್ ತಗೋಬೇಕು ಅಂತ. ಇವಾಗ ನೆನ್ನೆ ಮನೆಯಿಂದ ಪರವಾಗಿಲ್ಲ, ನೆನ್ನೆ ಕಷಾಯ ಕುಡಿದ್ಮೇಲೆ ತುಂಬ ಚೆನ್ನಾಗಿ ನಿದ್ರೆ ಮಾಡಿದೆ, ನನಗೆ ತುಂಬ ಸಂತೋಷ ಆಯಿತು. ನಾನು ಇನ್ನೂ ಒಂದು 2 ದಿವಸ ತೊಗೊಂಡು ಹೋಗಲೇಬೇಕು. ನಂದು ನನಗೆ ಎಷ್ಟು ದಿವಸ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೋ ಅದನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದೆ. ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಹಸ್ಬೆಂಡ್ಗೂ ಹೇಳಿದೆ, ಏನೇ ಕೆಲಸ ಇದ್ರೂ ನೀವು ಹೋಗ್ಬೇಡಿ, ಈ ಟ್ರೀಟ್ಮೆಂಟ್ ತೊಗೊಳ್ಳೋಕೆ ಅವ್ರಿಗೆ ತುಂಬ ಕಷ್ಟ, ಊಟನೂ ಮಾಡಲ್ಲ. ಎಷ್ಟು ತಿಂಗಳಿಂದ ಬರ್ತಿದ್ದೀರಾ? ನಾನು ಜಸ್ಟ್ ಇವತ್ತಿಗೆ 6 ಡೇಸ್ ಆಯಿತು. ಓಕೆ. ನಮ್ಮ ಹಸ್ಬೆಂಡ್ಗೆ ತುಂಬ ಪ್ರಾಬ್ಲಮ್, ಅದಕ್ಕೆ ಅವ್ರಿಗೆ ಹೇಳಿದೆ ಇಲ್ಲಿ ಮಾತಾಡಿ, ಅವ್ರು ಏನು ಹೇಳ್ತಾರೆ ಅನುಭವ ತಿಳ್ಕೊಳ್ಳಿ, ಊರಲ್ಲಿ ಕೆಲಸ ಇದ್ರು ಪರವಾಗಿಲ್ಲ, ಬಂದಿದ್ದೀವಿ ಒಂದು ಸ್ವಲ್ಪ ದಿವಸ ತಗೊಂಡೇ ಹೋಗೋಣ ಅಂತ ಹೇಳಿದೆ. ಎಸ್, ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಸೊ ಫ್ರೀ ಆಫ್ ಕಾಸ್ಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂತಹ ಚಿಕಿತ್ಸೆ, ನೀವು ಈ ಬೆನಿಫಿಟ್ನ ತೆಗೆದುಕೊಳ್ಳಿ.
ತೆಗೆದುಕೊಳ್ತಿರೋ ಇಲ್ವೋ ಅದು ಸೆಕೆಂಡ್ರಿ. ನೀವು ಬಂದು ಈ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಸ್ನೇಹಿತರೆ, ನೀವು ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿದ್ದೀನಿ ಅಂತ ಅಂದರೆ ನೀವು ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಯೂಟ್ಯೂಬಲ್ಲಿ ನನ್ನ ಫಾಲೋ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹಾಗೆ ಕಂಪ್ಲೀಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ.